ಅಂಬಿನ ಮುಖೇಣವಾಗಿ ಆದಂತಹ ಪಥ ಈ ಪಥದಿಂದ ಸ್ವರ್ಗದಲ್ಲಿರುವಂತಹ ಎಲ್ಲ ಸುವಸ್ತುಗಳು ದ್ರವ್ಯಗಳು ಕೂಡ ಒಂದೊಂದಾಗಿ ಭೂಮಿಗೆ ಇಳಿಯುತ್ತಾ ಇದೆ. ಕುಂತಿದೇವಿಯು ಸಂಕಲ್ಪಿಸಿದಂತಹ ಆಶಯ ಉಂಟು ಮಾಡಿದಂತ ಆ ಇಂದ್ರನ ಐರಾವತ ಇದು ಕೆಳಗೆ ಇಳಿಯಬೇಕು. ಸ್ವಾಮಿ ಆನೆ ಹೊರಟಿತು ಅಂತ ಅಲ್ಲಾಡ್ತದೆ ಇಲ್ಲಿ. ಅದೇ ಅದೇ ಹೀಗೆ ಆಗ್ತಾ ಉಂಟು ಗೊತ್ತಾಗುತ್ತದೆ ಅಲ್ಲಿಂದ ಹೊರಟಿತ ಅಂತ. ಆನೆ ಹೊರಟಿದೆ ಅಂತ ಗೊತ್ತಾಯ್ತು. ಇಲ್ಲಿ ಅಲ್ಲಾಡುದು ಹೇಗೆ? ಹೌದು, ಹೊರಟದ್ದು ಮಾತ್ರ ಅಲ್ಲ, ನಿನ್ನ ಅಂಬಿನ ಮುಖೇಣವಾಗಿ ಆದಂತಹ ಏಣಿಗೆ ಮೊದಲಾಗಿ ಕಾಲಿಟ್ಟ ಆಯ್ತದು. ಕಾಲಿಡುವಾಗ ಇದು ಅಲ್ಲಾಡುದು. ಹೌದು ಹೌದು ಅರ್ಜುನ, ಒಳ್ಳೆಯ ಸಾಹಸ ನಿನ್ನದ್ದು. ನೀನಿರುವಾಗ ಮತ್ತೆ ಹೆದರಿಕೆ ಅಂತದ್ದು? ಅದೇ ಆ ನಂಬಿಕೆಯಿಂದ ನೀನು ಹೊರಟ. ನಾನು ನೋಡುದು ಸೊಂಡಿಲು ಕಾಣುವುದಿಲ್ಲ, ಆ ವಿಶ್ವಾಸದ ನಾನು ಬಂದಿದ್ದೇನೆ. ಆ ಹೆದರಬೇಡ ಅರ್ಜುನ. ಹೆದರು ಯಾಕೆ? ನೀನಿರುವಾಗ ಧೈರ್ಯ ಉಂಟಲ್ಲ ಅರ್ಜುನ. ನೋಡಿದ್ದೀಯಾ? ನೋಡಿದ್ದೇನೆ, ಬರುವುದಿಲ್ಲ. ಅಲ್ಲ, ಹಿಂದೆ ಮುಂದೆ ಹಿಂದೆ ಮುಂದೆ ಆನೆ ಹೋಗುತ್ತಾ ಉಂಟು ಮೇಲಿಂದಲೇ. ಹೀಗೆ ಆಗ್ತದೆ. ಈ ಬಾಣದ ಮುಖೇಣವಾಗಿ ಸಿದ್ಧವಾದಂತಹ ಏಣಿ, ಈ ಪಥ ಇದೆಯಲ್ಲ, ಹೌದು, ಇದು ಆನೆಗೆ ಇಳಿಯುವುದಕ್ಕೆ ಗಟ್ಟಿ ಸಾಕಾಗುವುದಿಲ್ಲ. ಇದಕ್ಕೆ ಕುಂದ ಏನಾದ್ರು ಕೊಡಬೇಕಾದೀತ? ಅಲ್ಲ, ಅದು ನೀನು ತಯಾರು ಮಾಡ್ತಿ. ಇಲ್ಲದಿದ್ರೆ ನಿನ್ನ ಹತ್ರ ಸಾಧ್ಯ ಉಂಟು. ಮೇಲೆ ಎಳೆದು ಕಟ್ಟಲಿಕ್ಕೆ ನಮ್ಗೆ ಎಲ್ಲಿಗೆ ಕಟ್ಟುದು ಮೇಲೆ ಗೊತ್ತಿಲ್ಲ. ಸಾಧ್ಯ ಇಲ್ಲ. ಕೆಳಗಿಂದ ಏನಾದ್ರೂ ಹೀಗೆ ಅದರ ಅಗತ್ಯವೇ ಇಲ್ಲ. ಬಾಳೆಗೆ ಊಟ ಕೊಟ್ಟಾಗೆ ಏನು ಅರ್ಜುನ ಹೇಳಿದ್ದ? ಸರಿ ಅರ್ಜುನ, ಅಲ್ಲ ಭೀಮೆಯಲ್ಲಿ ಆದ್ರೂ ಹೀಗೆ ನಿಂತ್ರೆ ಅದರ ಅಗತ್ಯವೇ ಇಲ್ಲ. ಈ ಚಿಂತೆಯನ್ನು ನನಗೆ ತಲೆ ಬಿಸಿಲ್ಲ. ನೀ ಹೇಳಿದ ಇಲ್ಲ, ನಾವು ಕೇಳಿದ್ದು ನಾವೇನಾದ್ರೂ ಮಾಡಬೇಕು ಅಂತ. ನಾವೇನು ಮಾಡುದು ಬೇಡ ಅಂತಾರೆ, ಮತ್ತೆ ಸನ್ನಿಧಾನ ಹೇಳಿದಾಗೆ ನೀನು ಯಾವುದನ್ನು ಮಾಡಬೇಕು ಅದನ್ನು ನೀನು ಮಾಡಿ ಆಯ್ತು. ನಾ ಮಾಡುದಾಯ್ತು. ಲೋಕಮುಖಕ್ಕೆ ನೀನೇನು ಎನ್ನುವುದನ್ನು ತೋರಿಸಿಕೊಟ್ಟಾಯಿತು. ಓಹೋ, ಅರ್ಥ ಆಯ್ತು ನನಗೆ. ಅರ್ಜುನನ ಸಾಹಸ ಏನು ಅಂತ ನಾನು ಕಂಡೆ. ಆದ್ರೆ ನಾನು ಮೊದಲೇ ಕಂಡಿದ್ದೇನೆ ಅರ್ಜುನ ಏನೆನ್ನುವುದು. ನಾನು ಚೆನ್ನಾಗಿ ಬಲ್ಲವನಿದ್ದೇನೆ. ಆದರೆ ಜಗತ್ತೂ ಕಾಣಬೇಕು, ಮುಖ್ಯವಾಗಿ ಕೌರವರು. ಕೌರವರು ಕಾಣಬೇಕು. ಅರ್ಜುನ ಏನು, ಅರ್ಜುನನ ಎಂತಹ ಸತ್ವ ಇದು ಎನ್ನುವುದನ್ನು ನೋಡಬೇಕಾಗಿತ್ತು. ಅದಕ್ಕಾಗಿ ನಾನು ಮಾಡಿದ ವ್ಯವಸ್ಥೆ ಇದು. ಇಲ್ಲ ಅಂತಾದ್ರೆ ವ್ಯಾಸ ಮಹರ್ಷಿಗಳು ಹೋಗಿ ಗಾಂಧಾರಿಗೆ ಉಪದೇಶವನ್ನು ಮಾಡಬೇಕಾ? ಅಗತ್ಯ ಇತ್ತ? ಇಲ್ಲ, ಅದು ಕೂಡ ನನ್ನ ಪ್ರಚೋದನೆಯೇ ಸರಿ. ಅದರಿಂದ ಪ್ರೇರಿತಳಾದಂತಹ ಕುಂತಿದೇವಿ ಹೀಗೆ ಒಂದು ಸಂಕಲ್ಪವನ್ನು ಮಾಡಿ, ಪಾಂಡವರೇನು, ಧರ್ಮಜನೋ ಭೀಮನೋ, ಅದಕ್ಕಿಂತಲೂ ಮಿಗಿಲಾಗಿ ಪಾರ್ಥನೇನು ಎನ್ನುವುದನ್ನು ಸೋರಿಸಬೇಕಿತ್ತು ನನಗೆ. ಇದು ಇಲ್ಲಿಗೆ ಪೂರ್ಣ ಆಯಿತು. ಮೊದಲಲ್ಲಿಯೇ ಅವ ಜ್ಞಾಪಿಸಿಕೊಂಡಿದ್ದಾನೆ, ಜಗದಬರಮ ಸ್ವಾಮಿಯನ್ನು ಕಾಣಬೇಕು, ಅವ ಇಲ್ಲಿಗೆ ಬರಬೇಕು ಅಂತ. ಜಗತ್ತಿಗೆ ಮಂಗಲವನ್ನುಂಟು ಮಾಡುವಂತಹ ನನ್ನನ್ನು ಯಾವಾಗ ಬಯಸಿ ನನ್ನನ್ನು ಸ್ಮರಿಸಿ ಈ ಕಾರ್ಯಕ್ಕೆ ಇಳಿದಿದ್ದಾರೋ ಇದನ್ನು ಪೂರ್ಣಗೊಳಿಸಬೇಕಾದ್ದು ನನ್ನ ಕರ್ತವ್ಯ. ಓಹೋ, ಸರಿ, ಈ ಧರ್ಮ ಕಾರ್ಯವು ಅರ್ಧದಲ್ಲಿ ನಿಲ್ಲಕೂಡದು, ಇದು ಪೂರ್ಣ ಆಗಬೇಕು. ಇದಕ್ಕೆ ನನ್ನ ವ್ಯವಸ್ಥೆ ಬೇಕೊಂದು ಅಲ್ವಾ? ಜಗತ್ತಿಗೆ ಇವರೇನು ಎನ್ನುವುದು ಸ್ಪಷ್ಟವಾಗಿ ತಿಳಿಯಿತು. ಇನ್ನು ತಿಳಿಸಬೇಕಾದಂತಹ ಅಗತ್ಯವೇ ಇಲ್ಲ. ಅರ್ಜುನನ ಮುಖೇಣ ಎಲ್ಲವೂ ಗೊತ್ತಾಯಿತು ಎಂದ ಮೇಲೆ ಇನ್ನು ತಡ ಮಾಡುವುದು ಸರಿಯಲ್ಲ. ಆನೆ ಇಳಿಯುವುದಕ್ಕೆ ಏಣಿಯು ಗಟ್ಟಿಯಾಗಿರಬೇಕು, ಅದು ಭದ್ರವಾಗಿರಬೇಕು. ಭದ್ರವಾಗಿ ಇರಬೇಕು ಅಂತಾದ್ರೆ ನನ್ನ ಬೆನ್ನನ್ನೇ ಆಧಾರವಾಗಿ ಇಟ್ಟುಕೊಳ್ತೇನೆ. ನೋಡಿ ಹೇಗೆ ಐರಾವತ ಪ್ರಸಂಗ ಅಂದ್ರೆ ಇದು. ಇಳಿಯಿತಲ್ಲ, ಜಲ್ 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 ಜಲ್. ನೀನಂದ ಹಾಗೆ ಕೃಷ್ಣಾನುಗ್ರಹದಿಂದ ಇದಾಯಿತು. ನಮಗೆ ಮೊದಲೇ ಗೊತ್ತುಂಟು, ನೀನೊಂದು ಮಂತ್ರಾಕ್ಷತೆಯಲ್ಲಿ ಹೀಗೆ ಮಾಡದಿದ್ರೆ ಆಗುದಿಲ್ಲ. ನಾವ್ ಎಂತ ಹಾಕಿದ್ರು ಕೊನೆಗೆ ನೀನಲ್ವೋ ಸ್ವಾಮಿ. ಅಂತೂ ಅತ್ತೆಗೆ ನಮ್ಮ ಅಮ್ಮನಿಗೆ ವೃತ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ಖಂಡಿತ ತೊಂದರೆ ಇಲ್ಲ. ಇನ್ನೊಂದು ವೃತ ಆಗದೆ ಆನೆ ಹಿಂದೆ ಹೋಗುದಿಲ್ಲ. ಇಲ್ಲ, ಆನೆ ಇಲ್ಲಿ ಉಂಟು. ಕಾಮಧೇನು ಅದಕ್ಕೆ ವಸಂತ ಮಂಟಪ ಬೇರೆ ಮಾಡಿದೆ. 8 ಯೋಜನೆ ವಿಸ್ತಾರವಾದ್ದು. 3 ಕೋಟಿ ಬಂದಿದ್ದಾರೆ, 3,000 ಬಂದಿದ್ದಾರೆ. ನೋಡಿ ಹಾಕೊಳ್ಳಿ, ರಂಭೆ ಊರ್ವಶಿ ಮೇನಕೆರೆಲ್ಲ ಬರೋದು ಬಟ್ಟೆ ಎತ್ತಿಕೊಂಡು. ಗಗನ ಮಾರ್ಗದಲ್ಲಿ ನೀವೇ ಆನೆಯ ಬಗೆಯ ನೀಕ್ಷಿಸಿ ಕುಂತಿದೆ. Thank you.
ಕೀರ್ತಿ ಕುಂತಿದೇವಿಯು ಮಗನ ಪಡೆದುದು ಪುಣ್ಯವೇನು ತಲೆ ಪೊಗಲು ತೀರಲು ಪ್ರಾರ್ಥನ ಅದ್ಭುತ ಪರಾಕ್ರಮದಿಂದ ನಿರ್ಮಾಣವಾದಂತಹ ಈ ಶರಪಂಜರ, ಇಂತಹ ಮಗನನ್ನು ಪಡೆದ ನಾನೇ ಧನ್ಯ. ತಾಯಿ ತಂದೆಗಳ ಇಷ್ಟಾರ್ಥವನ್ನು ಹಾಗೆಯೇ ಲೋಕಮಾನ್ಯತೆಯನ್ನೂ ಪಡೆದ ಪಾರ್ಥನ ಅದ್ಭುತ ಸತ್ವವನ್ನು ಮೆಚ್ಚಿಕೊಂಡು ಹೊಗಳುತ್ತಿರುವವರನ್ನು ನೋಡುತ್ತಿದ್ದೇನೆ. ಇಂದ್ರದೇವನು ಕಳುಹಿಸಿದ ಸಮಸ್ತ ವಸ್ತುಗಳೊಂದಿಗೆ ಐರಾವತ ಕೆಳಗಿಳಿದುವಂತಲ್ಲ, ಏನು ಸಂಭ್ರಮ! ಮಂಗಳವಾದ್ಯಗಳು ಮೊಳಗುತ್ತಿವೆ, ಎಲ್ಲೆಡೆಯಲ್ಲಿಯೂ ಸಡಗರದ ವಾತಾವರಣವನ್ನು ಕಾಣುತ್ತಿದ್ದೇನೆ. ದೇವದೇವನಾದಂತಹ ಸ್ವರ್ಗಾಧಿಪತಿ ಅನುಗ್ರಹಿಸಿದ ಆ ದಿವ್ಯ ರತ್ನ ಸಾರ್ಥಕವಾಯಿತು. ಸಂಭ್ರಮದಿಂದ ಎಲ್ಲವನ್ನೂ ಸಿದ್ಧಪಡಿಸಿದ್ದು ಹೌದು, ಆದರೆ ಹಿರಿಯರಾದಂತಹ ಭೀಷ್ಮಾಚಾರ್ಯರು ಹೇಳ್ತಾರೆ, ನೀನೊಮ್ಮೆ ಗಾಂಧಾರಿಯನ್ನು ಕಂಡು ಬರಬೇಕು, ಅವಳನ್ನು ಈ ಗಜನೋಹಿಗೆ ಕರೆದು ಬರಬೇಕು, ಆಗ ಮಾತ್ರವೇ ನಿಮ್ಮ ಕಾರ್ಯಕ್ರಮಗಳಲ್ಲಿ ನ್ಯೂನತೆ ಇಲ್ಲದೆ ಎಲ್ಲವೂ ಸಾಂಗವಾಗಿ ನಡೆಯುವುದಕ್ಕೆ ಸಾಧ್ಯ. ಇನ್ನು ಸಿಂಗರಿಸಿಕೊಂಡಿದ್ದೇನೆ ಗಾಂಧಾರಿ ದೇವಿಯನ್ನು ಕಾಣುವುದಕ್ಕಾಗಿ ಬಂದ ಹತ್ತಿನ ಪುರಕ್ಕೆ ಕುಂತಿ ಗಾಂಧಾರಿಯನ್ನು ಕರೆಯುವುದಕ್ಕೆ ಅಂದನವೇರಿದ ಭರಕ್ಕೆ ವಾದ್ಯ ಸಂದಾನಿ ಇಂದನ ಪುರಕ್ಕೆ ಮನ ಕುಂದದಾನಂದದಲ್ಲಿ ಚಂದಿರ ಮುಗಲದ ಸಿಂಧ ಭೋಜನೆ ಸ್ವರದಿಂದ ಸಂಭ್ರಮದಿಂದ ಬಂದಳು ಹತ್ತಿನಾಪುರಕ್ಕೆ ಬಂದಳು ಹತ್ತಿನಾಪುರಕ್ಕೆ ಹತ್ತಿನಾವತಿಗೆ ಇಲ್ಲಿಂದ ಬಹಳ ದೂರವೇನೂ ಇಲ್ಲ, ನಡೆದುಕೊಂಡು ಹೋಗುವುದಕ್ಕೆ ಸಾಧ್ಯ. ಅಕ್ಕನನ್ನು ಬರಹೇಳುವುದಕ್ಕೆ ನಾನು ಯಾವುದೇ ವಾಹನಾದಿಗಳನ್ನು ಬಳಸಿಕೊಳ್ಳಬೇಕಾಗಿಲ್ಲ. ಆದರೂ ನಮ್ಮ ಬಗ್ಗೆ ಬಡವರು ಇತ್ಯಾದಿಯಾಗಿ ತಾತ್ಸಾರ ಭಾವವೂ ಇತ್ತಲ್ಲ, ಆದುದರಿಂದ ಅಂದಳವನ್ನು ನಮ್ಮ ಮಕ್ಕಳು ಒದಗಿಸಿಕೊಟ್ಟಿದ್ದಾರೆ. ಅಂದಳವನ್ನೇರಿ ಶೃಂಗಾರ ಭರಿತಳಾಗಿ ವಾದ್ಯಗಳು ಮೊಳಗುತ್ತಿರುವಂತೆ ಮಿತ ಪರಿವಾರದೊಂದಿಗೆ ಹಸ್ತಿನಾವತಿಯ ಅರಮನೆಗೆ ಹೋಗ್ತೇನೆ ಹೋಗ್ತೇನೆ. ಕುಳ್ಳಿರು ಕಮಲ ಗಂಧಿ ನಿನ್ನ ಮೊಗದ ಮೇಲೆ ಪಂದಯ ಕುಳ್ಳಿರು ಕಮಲ ಗಂಧಿ ನಿನ್ನ ಮೊದಲ ಮೇಲೆ ಚಂದ್ರನ ಪ್ರಕಾಶ ಹೆಚ್ಚಿಸಿದ್ದೇನೆ ಕುಂತಿಯೇ ಚಂದ್ರನ ಪ್ರಕಾಶ ಹೆಚ್ಚಿಸಿದ್ದೇನೆ ಕುಂತಿಯೇ ಬಂದೆಯಾ ಕುಳ್ಳಿರೋ ಓಹೋ ಬಹಳ ಅಪರೂಪದವಳು. ಹೌದಕ್ಕ ತಂಗಿ ಕುಂತಿ ದೇವಿ, ಬಾ 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 ಕುಳಿತುಕೋ. ಮಣೆ ಉಂಟು, ಚಾಪೆ ಉಂಟು, ಮತ್ತೆ ನಾನು ಕುಳಿತಂತ ಮಂಚವೂ ಉಂಟು. ಉಂಟಪ್ಪ, ಮಂಚ ಉಂಟು, ಮಣೆ ಉಂಟು, ಚಾಪೆ ಉಂಟು, ನೆಲ ಉಂಟು. ಹಾ, ನೆಲವೂ ಉಂಟು, ಎಲ್ಲ ಉಂಟು. ನೀವು ಬೇಕಾದಲ್ಲಿ ಕುಳಿತುಕೊಳ್ಬಹುದು.
ಮತ್ತೆ ಕುಡಿಯಲಿಕ್ಕೆ ಏನಾದ್ರೂ ಬೇಕಾ? ನಾನು ಬರುವಾಗಲೇ ಕುಡ್ಕೊಂಡಿದ್ದೆ. ಅಲ್ಲ, ನಡೆದು ಬಂದಿಯೋ? ವಾಹನವನ್ನು ಏರಿ ಬಂದಿಯೋ? ನಾವು ದೊಡ್ಡವರನ್ನೆಲ್ಲ ನೋಡುವುದಕ್ಕೆ ಬರಿಗಾಲಲ್ಲಿ ನಡೆದು ಹೋಗುವ ಅಭ್ಯಾಸವೇ ಇಲ್ಲ. ಯಾಕೆ? ನಾನು ನಿನ್ನ ತಂಗಿಯಲ್ಲೋ. ಹೌದಪ್ಪ. ಆದ ಕಾರಣ ನಿನ್ನನ್ನು ಕಾಣುವುದಕ್ಕೆ ಬರುವಾಗ ನಾನು ಅಂಗನವನ್ನೇರಿ ಬಂದದಮ್ಮ. ಹೌದಾ? ಹೌದಪ್ಪ. ಒಳ್ಳೇದು. ನಿನ್ನ ಮುಖ ನೋಡಿದರೆ ಇನ್ನು ಮುದುಕಿಯಾಗಿ ಕಾಣುವುದೇ ಇಲ್ಲ. ನನ್ನ ಮುಖ ಕಾಣ್ತದಲ್ಲ ನಿನಗೆ. ನಾನು ಕುರುಡಿಯ ಅಲ್ಲಪ್ಪ. ಅಲ್ಲ, ಬಟ್ಟೆ ಕಟ್ಟಿಕೊಂಡ್ರು ಕಾಣ್ತದಲ್ಲ ಅಂತ ಹೇಳಿದ್ದೆ ನಾನು. ಅಯ್ಯೋ, ಯಾವಾಗಲೂ ಬಟ್ಟೆ ಕಟ್ಟಿಕೊಳ್ಳುವುದಿಲ್ಲ ನಾನು. ಅಲ್ಲ, ಮೈಯನ್ನು ತಿಳಿಯಬೇಕಾಗಿದ್ದರೆ ಬೇರೆ ಇಂದ್ರಿಯಗಳು ಇವೆ ತಾನೇ. ಹೌದು. ನೀನು ಕಣ್ಣನ್ನು ಮುಚ್ಚಿದ್ದು ಮಾತ್ರ ನಿನ್ನ ಕಿವಿ ಸರಿ ಕೇಳ್ತದೆ. ಕಣ್ಣು ಇಂದ್ರಿಯಗಳೆಲ್ಲ ಸರಿ ಉಂಟು ನಂದು. ಮತ್ತೆ ಬಟ್ಟೆ ಕಟ್ಟಿಕೊಟ್ಟುಕೊಳ್ಳುದು ಅಂತ ಯಾವಾಗ ಎಲ್ಲಿ ಅಂತ ಇಲ್ಲ. ಅದು ಸಿಂಹಾಸನದಲ್ಲಿ ಮಹಾರಾಣಿಯಾಗಿ ಗಂಡನ ಬಳಿಯಲ್ಲಿ ಕುಳಿತುಕೊಳ್ಳುವಾಗ ಗಂಡನಾಗಿ ಇರಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುದು. ಬೇರೆಯವರು ನೋಡುವಾಗ ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುದು. ಹಾಗಲ್ವೇ? ಮತ್ತೆ ಊಟ ಮಾಡುವಾಗ, ತಿರುಗಾಡುವಾಗ, ಸ್ನಾನ ಮಾಡುವಾಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಇರುವುದ? ಹೌದಪ್ಪ. ಗಂಡನ ಬಳಿಯಲ್ಲಿ ಕೂತುಕೊಳ್ಳುವಾಗ ನೋಡು, ರೋಹೋ, ಗಂಡನಾಗಿದ್ದಾಳೆ ಮಹಾರಾಣಿ, ಮಹಾಸ್ವಾತಿ, ಪತಿವ್ರತೆ, ಗಾಂಧಾರಿ ದೇವಿ. ಹೇಳ್ಬೇಕಪ್ಪ, ಹೇಳ್ಬೇಕು. ಅದಕ್ಕಾಗಿ ಆ ಜಾಗದಲ್ಲಿ ಮಾತ್ರ, ಮತ್ತೆ ಯಾವಾಗಲೂ ಕಣ್ಣಿಗೆ ಬಟ್ಟೆ ಕಟ್ಟಿ ಕುಳಿತುಕೊಳ್ಳುವುದಿಲ್ಲ. ಹೇಳುವರಿಗೆ ತಲೆ ಸರಿಯಿಲ್ಲ. ಅಲ್ಲ, ಗಂಡನಿಗಾದರೂ ಹೆಂಡತಿ ಬಳಿಯಲ್ಲಿರುವಾಗ ಬಟ್ಟೆ ಕಟ್ಟಿಕೊಳ್ತಾಳೆ ಅಂತ ಗೊತ್ತಾಗಲಿ. ಅಲ್ಲ, ಇರ್ಬೇಕಾದ ಸಭಾಸ್ಥಾನವನ್ನು ಪ್ರವೇಶಿಸಿದಂತಹ ಮಹಾರಾಣಿಯಾಗಿ ಸಭಿಕರನ್ನು ನೋಡಬಾರದು ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುವುದು? ಆಗಲ್ಲ, ಆಗಲ್ಲ ಅಯ್ಯಪ್ಪ. ಪತಿವ್ರತಾ ಧರ್ಮ. ಹೌದು. ನಿನ್ನಲ್ಲಿ ಹೇಳಿ ಪ್ರಯೋಜನ ಇಲ್ಲ ಬಿಡುವ. ಯಾಕಂದ್ರೆ ಪತಿವ್ರತೆಯರು ಹೇಗಿರಬೇಕು ಅಂತ ನೀನು ಆ ಪುಸ್ತಕ ಓದಲಿಲ್ಲ ಕಾಣ್ತದೆ. ಅಲ್ಲ, ನಾನು ನೀನು ಓದಿ ಬಿಟ್ಟ ಮೇಲಲ್ಲೂ ಓದಿದ್ದು. ಹೌದಲ್ಲ. ಹಾಗಾದ್ರೆ ಪತಿಗೆ ಅನುಕೂಲಿಯಾಗಿ ಪತಿ ಯಾವ ಸ್ಥಿತಿಯಲ್ಲಿ ಇರ್ತಾನೋ ಹಾಗೆ ಹೆಂಡತಿ ಇರುವವಳು, ಅದೇ ಪತಿವ್ರತಾ ಧರ್ಮ. ಹೌದಪ್ಪ. ಮತ್ತೆ ಹೇಳುದಂತದ್ದು ಪರಮ ಪತಿವ್ರತೆ ನೀನು. ಪರಮ ಅಂದ್ರೆ ಎಂತದ್ದು ವಿಶೇಷ? ಶ್ರೇಷ್ಠ ಅಂತ. ಅದಿದ್ದಾರೆ ಪರಮ ಪತಿವ್ರತೆಯರು, ವರ ಪತಿವ್ರತೆಯರು ಅಂತ ಲೋಕದಲ್ಲಿ ಇದ್ದಾರೆ. ಪತಿವ್ರತೆಯರು ಎಲ್ಲರೂ ಪತಿವ್ರತೆಯರು. ಅದಕ್ಕೊಂದು ವರ ಪರಮ ಪತಿವ್ರತೆ ಈಗೆಲ್ಲ ಒಂದು ವಿಶೇಷಣ ಸೇರಿಸ್ತಾರೆ. ಸಾವಿತ್ರಿ ದೇವಿ, ಅನಸೂಯಾ ದೇವಿ ಇವರೆಲ್ಲ ಪರಮ ಪತಿವ್ರತೆಯರು ಅಂತ ಲೋಕದಲ್ಲಿ ಪ್ರಸಿದ್ಧ. ಅವರ ಸುದ್ದಿ ನಮಗೆ ಬೇಡ. ನೀನು ಅವರಿಗೆ ಹತ್ತಿರ ಹತ್ತಿರವರು. ಹಾಗೆ ಹೇಳು. ಹಾಗೆ ಹೇಳಿದ್ದು ನಾನು. ಇರ್ಲಿ, ನಿನ್ನ ಮುಖ ನೋಡಿದ್ರೆ ನಾನು ಬಹಳ ಸಮಯ ಆಯ್ತು ನೋಡದೆ. ಹೌದೇ? ಅಲ್ಲ, ನೀನು ಇಲ್ಲಿ ಬರಲೇ ಇಲ್ಲ. ನೀನು ಮನೆ ಬೇರೆ ಆದ ಮೇಲೆ? ಇಲ್ಲಪ್ಪ, ನಾವು ಪಾಲಾಗಿ ಅಲ್ಲಿ ಹೋಗಿ ಕುಳಿತ ಮೇಲೆ ಬರುವುದಕ್ಕೆ ಎಲ್ಲಿ ಅವಕಾಶ ಸಿಗ್ತದೆ? ಅದೇ ಇಂದು ಬಂದದರಿಂದ ಮುಖ ನೋಡುವಾಗ ಮೊದಲಾಗಿಲ್ಲ. ನಾನು ನಡೆಸಿದ ಈಗ ಕುಂತಿ ಮುದುಕಿ ಆಗಿರ್ಬಹುದು, ನಾಲ್ಕೈದು ಮಕ್ಕಳ ತಾಯಿಯವಳು. ಹೌದಪ್ಪ. ಹಾಗೆ ಹೀಗೆ ಅಂತ ಈಗ ನೋಡಿದ್ರೆ ಆಗಲ್ಲ. ಮುಖ ಬಹಳ ಚಂದ ಉಂಟು. 100 ಮಕ್ಕಳ ತಾಯಿಯಷ್ಟು ಮುದುಕಿ ಆಗುವುದಕ್ಕುಂಟು 5 ಮಕ್ಕಳ ತಾಯಿ. ಅಲ್ಲ, ಹೇಳಿದ್ದೆ ನಾನು. ಹೌದಪ್ಪ. ಅಲ್ಲ, ಮುಖಾಂತರ ನೀನು ನೋಡಿದ ಚಂದ್ರನ ಮುಖದಾಗ. ಹೌದೇ? ಚಂದ್ರೋದಯ ಆಯ್ತು ನಿನ್ನ ಮುಖದಲ್ಲಿ ಅಂತ. ಅಂದ್ರೆ ಬೇಗನೆ ಅಮಾವಾಸ್ಯೆ ಬರುವುದಕ್ಕುಂಟು ಅಂತ ಆಲೋಚನೆ? ಇಲ್ಲ, ಅದಕ್ಕೆ ದಿವಸ ಉಂಟಲ್ಲ. ನನ್ನ ಮುಖದಲ್ಲಿ ಅಷ್ಟು ಲಕ್ಷಣ ತೇಜಸ್ಸು ಕಾಣುತ್ತದೆ. ನನ್ನ ಮುಖದಲ್ಲಿರುವಂತಹ ನಗುವನ್ನು, ಸಂತೋಷದ ಕಳೆಯನ್ನು ಕಂಡು ಚಂದ್ರನಂತೆ ನಿನಗೆ ಕಂಡಿರಬೇಕು. ಮನುಷ್ಯರ ಮುಖ ಮನಸ್ಸಿನಲ್ಲಿ ಏನಿದೆ ಅಂತ ಮುಖ ನೋಡಿದಾಗ ಅರ್ಥ ಆಗುದಿಲ್ವಾ? ಅಕ್ಕ, ನಿನ್ನ ಮುಖದಲ್ಲಿ ಸಂತೋಷ ಉಂಟು ಮನಸ್ಸಿನಲ್ಲಿ ಅಂತ ಮುಖದಲ್ಲಿ ಕಾಣುತ್ತೆ. ಅಕ್ಕನನ್ನು ಕಾಣುವುದಕ್ಕೆ ಬರುವಾಗ ಅಳುಮೋರೆ ಇರುವುದಕ್ಕುಂಟೆ. ಮಂತ ಕಮಲೆ ಅಕ್ಕ ನಿನ್ನ ಕಂಡು ಹರುಳೆ ಆಯ್ತು. ಕಂದಿದೇಕೆ ನಿನ್ನ ಮುಖವು, ಕಂದಿದೇಕೆ ನಿನ್ನ ಮುಖವು, ಇಂದು ಗಾಂಧಾರಿ ಕಂದಗಮನೆ ಅಕ್ಕ ನಿನ್ನ ಕಂಡು ಹರುಡವಾಯ್ತು. ಕಂದಿದೇಕೆ ನಿನ್ನ
ಮುಖವು ಇಂದು ಗಾಂಧಾರಿ ಮಂದ ಗಮನೆ ಅಕ್ಕನಿಂದ ಕಂಡು ಹರುಡವಾಯ್ತು ಅರಮನೆಯ ವೈಭವವೇನು ಇಲ್ಲಿನ ಸಂಪತ್ತೇನು ಎಲ್ಲವನ್ನೂ ಅನುಭವಿಸುತ್ತಾ ಅಕ್ಕನಾಗಿರುವ ನೀನು ಸಂತೋಷವಾಗಿರ್ತೀ ಅಂತ ನಾನು ಭಾವಿಸಿ ನನಗೇನು ಆದುದರಿಂದಲೇ ನಿನ್ನನ್ನು ನೋಡುವುದಕ್ಕೆ ಬರುವಾಗ ನನಗಿಂತಹ ಪ್ರಸನ್ನತೆ ಬಂದದ್ದು ಚೆನ್ನಾಗಿರುವ ಅಕ್ಕನನ್ನು ನೋಡಬೇಕು ಮಕ್ಕಳ ಜೊತೆಯಲ್ಲಿ ಗಂಡನ ಜೊತೆಯಲ್ಲಿ ಸಂತಸದ ಕ್ಷಣಗಳನ್ನು ಅನುಭವಿಸುವಂತಹ ನಮ್ಮಕ್ಕನ ಆ ಸೌಂದರ್ಯಾತಿಶಯವನ್ನು ಕಂಡು ಆನಂದಿಸಬೇಕು ಈ ಉದ್ದೇಶದಿಂದಲೇ ಇಲ್ಲಿಗೆ ಬಂದರೆ ನಿನ್ನ ಮುಖ ದರ್ಶನದಿಂದಲೇ ನನ್ನ ಮುಖ ಪ್ರಸನ್ನವಾಯಿತು ಅಯ್ಯಯ್ಯ ಅಕ್ಕ ನನ್ನ ಮುಖವೇನೋ ಚೆನ್ನಾಗಿ ನಿನಗೆ ಕಂಡಿತು ಕಾಣ್ತಾ ಇದೆ ಆದ್ರೆ ನಿನ್ನ ಮುಖ ಏನೋ ಕಲಾಶೂನ್ಯವಾಯಿತು ಏನೋ ಇದೆ ನಗು ನಗುತ್ತಾ ಸಂತೋಷವಾಗಿರಬೇಕಾದಂತಹ ನೀನು ಏನಮ್ಮ ಇದು ನಿನ್ನ ಕಣ್ಣುಗಳು ಗುಳಿದಿದ್ದಿವೆ ಕೆನ್ನೆಗಳು ಒಳಗೆ ಹೋಗಿವೆ ನೀನು ನನಗಿಂತಲೂ ಮುದುಕಿಯಾಗಿ ಕಾಣ್ತಾ ಇದೆಯಲ್ಲ ಹೌದಾ ಅಲ್ಲ ನಿನಗೆ ಪ್ರಾಯವೂ ನನಗಿಂತ ಹೆಚ್ಚಾಯಿತು ಅಂತ ಮಾಡು ಈಗ ನಾನು ಚಂದ ಕಾಣುವಾಗ ನೀನು ಚಂದ ಕಾಣಬೇಡ ನೀನೇನಮ್ಮ ಯೋಚಿಸ್ತಾ ಇದೀಯ ನನಗ ಹೌದು ಎಂದು ಇಲ್ಲದ ಸಂತೋಷ ಹಿಂದೇಕೆ ಬಂತನ್ನ ನೋಡಿ ನಿನ್ನನ್ನು ಒಂದು ಮಾತಿಲ್ಲೊಂದು ಮನಸಿ ಲೊಂದೇನೆ ಕುಂತಿ ಒಂದು ಮಾತಿಲ್ಲೊಂದು ಮನಸಿ ಲೊಂದೇನೆ ಕುಂತಿ ಎಂದು ಇಲ್ಲದ ಸಂತೋಷವಿಂದೇಕೆ ಬಂತನ್ನ ನೋಡಿ ಒಂದು ಮಾತಿಲ್ಲೊಂದು ಮನಸಿ ಲೊಂದೇನೆ ಕುಂತಿ ಎಂದು ಇಲ್ಲದ ಸಂತೋಷ ವಿಂದೇಕೆ ಬಂದನ್ನ ಅಪರೂಪವಾಗಿ ಬಂದವಳು ನೀನು ಹೌದಮ್ಮ ನಿನ್ನನ್ನು ನೋಡಿ ನನಗೆ ಹೃದಯ ತುಂಬಿತು ಹೌದು ಹಾಗೆ ಮುಖದಲ್ಲಿ ಕೂಡ ಹಾಗೆ ನನಗೆ ಮೂಡಿತು ಆದ್ರೆ ನೀನು ಹೇಳ್ತಾ ಇದ್ದೀನಿ ನಿನ್ನ ಮುಖದಲ್ಲಿ ಲಕ್ಷಣ ಕಾಣುವುದಿಲ್ಲ ಮುಖ ಬಾಡಿದ ಹಾಗಿದೆ ಅಂತ ಹೌದು ಇಲ್ಲ ಇಲ್ಲ ನನ್ನದು ಮನಸ್ಸು ಹೇಗೋ ಹಾಗೆ ನನ್ನ ಮುಖ ಹಾಗೆ ನನ್ನ ಮಾತು ಮನಸ್ಸಿನಲ್ಲಿ ಒಂದು ಮಾತಿನಲ್ಲಿ ಇನ್ನೊಂದು ಮುಖದಲ್ಲಿ ಮತ್ತೊಂದು ಇಲ್ವೇ ಇಲ್ಲ ನನಗೆ ಇಲ್ಲ ಹೌದು ಆದ್ರಿಂದ ನಿನಗಾಗಿ ಕಾಣಬಹುದು ನನಗೇನು ಬೇಸರ ಇಲ್ಲ ಚಿಂತೆ ಇಲ್ಲ ನಾನು ಸುಖವಾಗಿ ಇದ್ದೇನಲ್ಲ ನಿನ್ನ ಹೃದಯವೇನು ಎಂಬುದನ್ನು ಮುಖವನ್ನು ಕಂಡಾಗಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ತಾಯಂದಿರು ಮಕ್ಕಳು ಒಳ್ಳೆಯ ನರತೆಯಲ್ಲಿ ಇಲ್ಲದೇ ಇದ್ರೆ ಯೋಚಿಸ್ತಾರೆ ಅಷ್ಟೇ ನಿನಗೆ 101 ಮಂದಿ ಮಕ್ಕಳು ಮಕ್ಕಳು ದುಂದುವೆಚ್ಚದವರಾದರೆ ಮಕ್ಕಳು ತಂದೆ ತಾಯಿಗಳು ಹೇಳಿದ್ದನ್ನು ಕೇಳದೇ ಇದ್ದರೆ ಹೆಚ್ಚಾಗಿ ಹಠ ಮಾಡಿದರೆ ಸ್ವಾಭಾವಿಕವಾಗಿ ತಾಯಂದಿರಿಗೆ ಬೇಸರವಾಗುತ್ತದೆ ಯಾಕೆಂದ್ರೆ ಕಿವಿ ಹಿಡಿದು ಬುದ್ಧಿ ಹೇಳುವುದಕ್ಕೆ ವಯಸ್ಸು ಮೀರಿದೆ ಸಣ್ಣ ಪ್ರಾಯದಲ್ಲಿ ಹೇಳಿದ್ದನ್ನೇ ಕೇಳದ ಮಕ್ಕಳು ಮತ್ತೆ ವಯಸ್ಸಾದ ಮೇಲೆ ಕೇಳ್ತಾರೆ ಬೆಳೆದ ಬೆಳೆಯ ಕೇಳುವುದಿಲ್ಲ ಆದ ಕಾರಣ ಮಕ್ಕಳ ಬಗೆಗೆ ಯೋಚಿಸುತ್ತಿದ್ದಂತಹ ನೀನೆಲ್ಲಾದರೂ ಮಕ್ಕಳು ಸ್ವಲ್ಪ ಹೆಚ್ಚು ಖರ್ಚು ಮಾಡುತ್ತಾರೆ ಸಂಪಾದಿಸುವುದಿಲ್ಲ ಏನು ಈ ಯೋಚನೆಯಲ್ಲೇ ಇದ್ದು ಮಾನಸಿಕವಾದಂತಹ ಅದು ಕೂಡ ಹೆಚ್ಚಾಯಿತು ಅಂತ ನಾನು ಭಾವಿಸಿದ್ದಷ್ಟೇ ನನ್ನ ಮಕ್ಕಳು ಹಾಗೆಲ್ಲ ದುರ್ಬುದ್ಧಿಯವರಲ್ಲ ಎಲ್ಲ ಒಳ್ಳೆ ಮಕ್ಕಳು ಹೌದಪ್ಪ ಹೌದು ಸಾಮಾನ್ಯವಾಗಿ ಲೋಕದಲ್ಲಿ ಈ ಮಕ್ಕಳು ಅಲ್ಲ ಮಕ್ಕಳ ಸ್ವಭಾವ ಗುಣ ಹೇಗೆ ಬರ್ತದೆ ಗೊತ್ತಾ ತಾಯಿಯಿಂದ ಅಪ್ಪ ಅಮ್ಮ ಇಬ್ಬರ ಗುಣವೂ ಮಕ್ಕಳಲ್ಲಿ ಇರ್ತದಂತೆ
ಹೆಚ್ಚಾಗಿ ಬರುವುದು ತೋರುವುದು ತಾಯಿಯ ಗುಣ ಅಂತ ಹೇಳಿ. ತಾಯಿಯ ಗುಣವೇಪ್ಪ ಅದು ನನ್ನ ಮಕ್ಕಳಲ್ಲಿ ಎಲ್ಲ ನನ್ನ ಗುಣವೇ. ಅದರಲ್ಲಿಯೂ ತಾಯಿಯ ಗುಣ ಗಂಡು ಮಕ್ಕಳಲ್ಲಿ ಹೆಚ್ಚು. ನನಗೆ 100 ಮಂದಿ ಮಕ್ಕಳು ಎಲ್ಲರೂ ಒಳ್ಳೆ ತಂದೆಯ ಗುಣ ಬರುವುದು ಹೆಣ್ಣು ಮಕ್ಕಳಲ್ಲಿ ಹೆಚ್ಚು. ಹೌದಲ್ಲ, ಈಗ ನನಗೈದು ಗಂಡು ಮಕ್ಕಳು ಇದ್ದಾರಲ್ಲ ಗೊತ್ತುಂಟಲ್ಲ, ಅಂದ್ರೆ 3 ನಾನೇ ಹೆತ್ತವಳು, ಮತ್ತಿಬ್ರು ಮಾದ್ರಿಯ ಮಕ್ಕಳು. ಅವರು ಏನು ಸಂಪಾದನೆ ಮಾಡ್ತಾರೆ, ಅವರ ಯೋಗ್ಯತೆ ಏನು, ಇದನ್ನೆಲ್ಲ ಎಣಿಕೆ ನನ್ನ ಹೃದಯ ತುಂಬಿ ಬಂದಿದೆ. ತಂದೆ ತಾಯಿಗಳಿಗೆ ಸಂತೋಷವನ್ನು ನಮ್ಮ ನರತೆಯ ಮೂಲಕವೇ ಮಕ್ಕಳು ಉಂಟು ಮಾಡಬೇಕಂತ. ಹೌದೌದು, ನನ್ನ ಸಂತೋಷಕ್ಕಾಗಿ ಯಾವುದನ್ನಾದರೂ ಮಾಡುವುದಕ್ಕೆ ಸಿದ್ಧರಾಗಿರುವ ಮಕ್ಕಳನ್ನು ಪಡೆದಿದ್ದೇನೆ ಎಂಬ ಒಂದು ಆತ್ಮವಿಶ್ವಾಸ. ಅದನ್ನೆಲ್ಲ ನೋಡಿ ನಿನ್ನನ್ನು ಮಾತನಾಡಿಸಿ ಹೋಗುವುದಕ್ಕಾಗಿ ಬಂದವಳು ನಾನು. ಹೌದಾ ಅಕ್ಕ? ನಮ್ಮಲ್ಲಿ ಅಂದಿನ ಆರಭ್ಯದಿಂದ ಒಂದನ್ನು ಕಲಿತವಳಲ್ಲ, ಅಂದಿನ ಆರಭ್ಯದಿಂದ ಅಂದನು ಕಲಿತವಳಲ್ಲ, ನೊಂದು ನೀನೇಕೆ ಈ ರೀತಿ ಎಂದೇ ಗಾಂಧಾರಿ. ಏನು ನೊಂದು ನೀನೇಕೆ ಈ ರೀತಿ ಎಂದೇ ಗಾಂಧಾರಿ, ನಿಷ್ಠೂರ ಬೇಡ. ಇಲ್ಲ, ಏನು ನಿಷ್ಠೂರ ಬೇಡ, ಕಾಲಕ್ಕ ಹುಟ್ಟು ಬಡವ ನಿನ್ನ ಕೂಡೆ, ಹುಟ್ಟು ಬಡವ ನಿನ್ನ ಕೂಡೆ, ಕಷ್ಟಕ್ಕೆ ಬಂದವಳಲ್ಲ ದಿಟ್ಟೆ ಗಾಂಧಾರಿ. ಅಂದಿನ ಆರಭ್ಯನು ನಿಂತನೊಂದನು ಕಲಿತವಳಲ್ಲ, ಮದುವೆಯಾಗಿ ಹಸ್ತಿನಾವತಿಗೆ ನಾನು ಬಂದ ಮೇಲೆ ಎಷ್ಟೋ ವರ್ಷಗಳವರೆಗೆ ನಿನ್ನ ಒಡನಾಟದಲ್ಲಿದ್ದ. ನನ್ನ ಗುಣಸ್ವಭಾವಗಳೇನು ಎಂಬುದನ್ನು ನಾನು ವಿವರಿಸಬೇಕಾಗಿಯೇ ಇಲ್ಲ. ಚೆನ್ನಾಗಿದೆ. ಗಂಡನ ಜೊತೆಯಲ್ಲಿ ಕಾಡಿಗೆ ಹೋದ ಮೇಲೂ, ನನ್ನವರು ಸ್ವರ್ಗಸ್ಥರಾದ ಮೇಲೆ, ಮಕ್ಕಳನ್ನು ಕರೆದು ಇಲ್ಲಿಗೆ ಬಂದ ಮೇಲೂ ನನ್ನ ಗುಣವೇನು ಎಂಬುದು ನಿನಗೆ ಚೆನ್ನಾಗಿ ಗೊತ್ತು. ಗೊತ್ತಿದೆ. ಅಂದಿನಾರಭ್ಯ ನನ್ನನ್ನು ತಿಳಿದವಳಾದಂತಹ ನೀನು ನನ್ನ ಮನಸ್ಸಿನಲ್ಲಿ ಏನೋ ಇದೆ ಅಂತ ಯೋಚಿಸಬೇಕಾದ್ದೇ ಇಲ್ಲ. ಹೌದಪ್ಪ, ಏನು ಮನಸ್ಸಿನಲ್ಲಿದೆಯೋ ಅದನ್ನು ಹೇಳುವವಳು ನಾನು. ಕ್ಷಣಕ್ಕೊಂದು ಗಳಿಗೊಂದು ಕಲ್ಪಿಸಿಕೊಂಡು ಮೋರೆಗೆ ತಕ್ಕ ಹಾಗೆ ಮಾತನಾಡಿ ನನಗೆ ಅಭ್ಯಾಸವೇ ಇಲ್ಲ. ಮುಖಸ್ತುತಿ ಮಾತಾಡಬಾರದು, ಆತ್ಮವಂಚನೆ ಮಾಡಿ ಮಾತಾಡಬಾರದು. ಅಕ್ಕ, ನನ್ನ ಹೃದ್ಗತವೇನೋ ಅದನ್ನು ಹೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದರೆ ನೀನೇನೋ ದೋಷವನ್ನು ಕಂಡ ಹಾಗುಂಟಲ್ಲ. ನಾನೇನ್ ಹೇಳಿದೆ? ನಾನು ಹಾಗೇನಾದ್ರೂ ಹೇಳುವವಳು ಅಲ್ಲ. ಇರುವುದೇ, ಮಳೆ ಬಂದ ಮರು ದಿವಸ ದಾರಿಯಲ್ಲಿ ಕೆಸರಿರ್ತದೆ, ಊಟ ಮಾಡುವ ಹೊತ್ತಿಗೆ ಮೊಸರು ಬೇಕು ಅಂತ ಆಸೆಯಾಗ್ತದೆ. ಕೆಲವು ಬಾರಿ ನಡೆದಾಡುವ ಕೆಸರೇ ಮೊಸರಿನ ಹಾಗಿರುವುದು ಉಂಟು. ಹಾಗೆ ಏನಾದರೂ ವ್ಯತ್ಯಾಸವಾಯಿತೋ ಏನೋ, ನಿನ್ನನ್ನು ನೋಡಿದಾಗ ನಿನ್ನ ಹೃದಯದಲ್ಲಿ ಕಲ್ಮಶ ಇದೆ ಅಂತ ನಾನು ಏನೂ ಇಲ್ಲಪ್ಪ. ಗಾಂಧಾರಕ್ಕ, ಓ ಎಷ್ಟು ಒಳ್ಳೆಯವಳೆ. ಹೌದಾ? ಮಾತು ಕೇಳಿದ್ರೆ ಗೊತ್ತಾಗೋದಿಲ್ಲ, ಮಾತನ್ನು ಕೇಳಬೇಕೆಂದೇ ಇಲ್ಲ. ಮಾತಿಗೆ ಸರಿಯಾಗಿ ಸ್ವರೂಪವನ್ನು ಕೊಡುವಂತಹದ್ದು ಮುಖ. ಹೌದಪ್ಪ, ನನ್ನನ್ನು ನೋಡಿದ ಕೂಡಲೇ ನಿನ್ನ ಮುಖ ಹೇಗಾಯಿತು ಅದನ್ನು ನೋಡಿಯೇ ನನಗೆ ಅರ್ಥವಾಗಿದೆ. ಹೌದಲ್ಲ, ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ನಮ್ಮಲ್ಲಿ ಗಜನೋಹಿಯನ್ನು ನಡೆಸುವುದು ಅಂತ ನಾವು ನಿಶ್ಚಯ ಮಾಡಿದ್ದೇವೆ. ಆ ಕಾರ್ಯಕ್ಕಾಗಿ ಮುತ್ತೈದೆಯಾದ, ಪತಿವ್ರತೆಯಾದ ನೀನು ಬಂದು ಅದನ್ನು ನಡೆಸಿಕೊಟ್ಟೆ ಅಂತಾದರೆ ನನಗೂ ನನ್ನ ಮಕ್ಕಳಿಗೂ ನಮ್ಮ ಊರಿನವರಿಗೂ ನಮ್ಮಜ್ಜನಿಗೂ ಸಂತೋಷವಾಗ್ತದೆ. ನೀನಲ್ಲಿಯವರೆಗೆ ಇಂದ್ರಪ್ರಸ್ಥಕ್ಕೆ ಬರಬೇಕಂತ. ಓ, ಅದಕ್ಕಾಗಿ ಬಂದವಳು? ಅದಕ್ಕಾಗಿಯೇ ಕರೆದುಕೊಂಡು ಹೋಗುವುದಕ್ಕೆ ಬಂದೆ. ಹುಟ್ಟು ಬರೋದೇ ಸೃಷ್ಟಿಪಾಲರ ಕರೆಸಿದು ಗೋ
ತೆಗೆದು ಬೇದರೆ ಮತ್ತೆಷ್ಟುಂಟು ಕುಂತಿಯೇ. ಗುಟ್ಟ ತೆಗೆದು ಬೇದರೆ ಮತ್ತೆಷ್ಟುಂಟು ಕುಂತಿಯೇ. ಮಾನಿನಿ ಹಾಗಾದರಿಂದ್ರ ಆನೆ ಏಕೆ ಬಂತು, ಆನೆ ಏಕೆ ಬಂತು, ಮಾನಿನಿ ಹಾಗಾದರಿಂದ್ರ ಆನೆ ಏಕೆ ಬಂತು ಧರೆಗೆ, ನೀನಿಂತ ಮಾತನಾಡುವುದೇನೆ ಕುಂತಿ, ನೀನಿಂತ ಮಾತನಾಡುವುದೇನೆ ಕುಂತಿ. ಕುಂತಿ, ಕೇಳಿದ್ದೇನೆ ಕೇಳಿದ್ದೇನೆ, ಸುದ್ದಿ ಬಂದು ಊರಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಹೌದಪ್ಪ, ಊರಿನಲ್ಲೆಲ್ಲ ಮಾತನಾಡ್ತಾರೆ. ನಾವು ಗಜನೋಹಿಯನ್ನು ನಡೆಸುವುದು ಅಂತ ನಿಶ್ಚಯಿಸಿದ್ದೆ. ಅದೇ ಸಂಭ್ರಮವೇ ಸಂಭ್ರಮ, ಊರವರು ರಾಜಾದಿರಾಜರು ಎಲ್ಲ ಬರ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ. ಅರಸರನ್ನೆಲ್ಲ ಬರುವುದಕ್ಕೆ ಹೇಳಿ ಸಂಭ್ರಮದಿಂದ ಈ ಒಂದು ಪೂಜೆಯನ್ನು ನಡೆಸಬೇಕು ಅಂತ ಒಂದು ಆಶಯ ನನಗೆ. ಹೌದಪ್ಪ, ಪೂಜೆ ಅಂದ್ರೆ ಗಜನೋಹಿ ಅಂದ್ರೆ ವ್ರತ ಅದು. ಹೌದು ಅಲ್ವಾ, ವ್ರತ ವ್ರತ. ಅದೇ ಆ ಸುದ್ದಿ ಬಂತದು ಅಂದ್ರೆ ನಮ್ಮ ಹುಡುಗ ಕೌರವ ಆದ್ಯ ಭೀಷ್ಮರಲ್ಲಿ ಕೇಳಿದ್ದ, ಅಲ್ಲಿ ಹೀಗೀಗ ಒಂದು ಗಜನೋಹಿ ಅಂತೆ. ಹೌದು ಅತ್ತೆ ಅಂದ್ರೆ ಕುಂತಿದೇವಿ ನಮ್ಮ ಚಿಕ್ಕಮ್ಮ, ಅವಳಿಗೆ ಗಂಡ ಇಲ್ಲ. ಅಲ್ಲ ನಾನು ಹೇಳಿದ್ದಲ್ಲ, ಹುಡುಗ ಕೌರವ ಹೇಳಿದ್ದು, ಅಜ್ಜನಲ್ಲಿ ಕೇಳಿದ್ದು. ಗಂಡ ಇಲ್ಲದವರು ಇಂತ ಮುತ್ತೈದೆಯವರು ಮಾಡುವಂತ ವ್ರತವನ್ನೆಲ್ಲ ಮಾಡ್ತಾರೋ ಮಾಡಬಹುದೋ ಅಂತ ಕೇಳಿದ್ದ ಕೌರವ. ಹೌದು, ಅದಕ್ಕೆ ಭೀಷ್ಮರು ಹೇಳಿದ್ರು ಅವಳು ಮಾಡಬಹುದು, ಅವಳಿಗೆ ಪಾಂಡು ಚಕ್ರವರ್ತಿ ಒಬ್ಬನೇ ಗಂಡ ಅಲ್ಲ ಅಲ್ಲ ಹೇಳಿದ್ ನಾನು. ಆ ಗಂಡ ಹೋದರೂ ಮೇಲೆ ಬೇರೊಬ್ಬ ಗಂಡ ಇದ್ದಾನೆ, ಆದ್ರಿಂದ ಅವ ಜೀವಂತ, ಅವನಿಗೆ ಮರಣವೂ ಇಲ್ಲ. ಆದ್ರಿಂದ ಇವಳಿಗೆ ಮುತ್ತೈದೆತನ ಹೋಗುವುದಕ್ಕೂ ಇಲ್ಲ. ಬೊಟ್ಟು ಹಾಕದಿದ್ರು, ಕರಿಮಣಿ ಇಲ್ಲದಿದ್ರು, ಓಲೆ ಇಲ್ಲದಿದ್ರು ಮುತ್ತೈದೆ ಚಿರ ಮುತ್ತೈದೆ ಅದನ್ನು ಮಾಡಬಹುದು ಅಂತ ನಮ್ಮ ಹಿರಿಯವರು ಭೀಷ್ಮಾಚಾರ್ಯರು ಹೇಳಿದರು. ಅವ್ರು ಹೇಳಿದ ಮೇಲೆ ಮತ್ತೆ ಮಾತಿಲ್ಲ ಅಲ್ಲ ಅಲ್ಲ ಹೇಳಿದ್ದು. ಹೌದಪ್ಪ, ಅದ್ ಮುಂದೆ ಸುದ್ದಿ ಬಂದಿತ್ತದು. ನೀನು ಮಾತು ಮಾಡಿದ್ದು ಬಹಳ ಸಂತೋಷ ಆಯ್ತು. ಅಲ್ಲ, ನಿನ್ನ ಮಕ್ಕಳು ಎಲ್ಲ ಬಹಳ ಸೌಖ್ಯದಲ್ಲಿದ್ದಾರಂತೆ, ಗಟ್ಟಿ ಮುಟ್ಟಾಗಿದ್ದಾರೆ, ನೀವು ಸುಖವಾಗಿದ್ದೀರಿ, ಮತ್ತೆಂತ ಕರ್ಮಕ್ಕೆ ಪ್ರತಾಲ ಮಾಡುದು, ಯಾರ ಉದ್ಧಾರಕ್ಕೆ ಅಂತ. ಇರ್ಲಿ, ಮಾಡಿ, ಮಾಡಬಾರ್ದು ಅಂತ ಹೇಳುದಲ್ಲ. ಅಲ್ಲ, ಓ, ಈ ವ್ರತಾಚರಣೆಯಿಂದ ಸಂಪತ್ತು ವೃದ್ಧಿಯಾಗ್ತದೆ, ಹೌದಾ, ಆಯುಷ್ಯ ವೃದ್ಧಿಯಾಗ್ತದೆ ಇತ್ಯಾದಿಯಾಗಿ ವೇದವ್ಯಾಸರು ಹೇಳಿದ್ರೆ. ಅವ್ರು ಹೇಳಿದ್ದ? ಹೌದಪ್ಪ, ನೀನು ಬೇಗ ಸಾಯ್ತಿ ಅಂತ ಅವರು ಹೇಳಿದ್ದಲ್ಲ. ಅಲ್ಲ, ಈ ವ್ರತಾಚರಣೆಯನ್ನು ಮಾಡುವುದರ ಮೂಲಕ ಸಂತಾನಕ್ಕೆ ಉತ್ತರೋತ್ತರವಾಗುತ್ತದೆ ಎಂದು ವ್ಯಾಸರು ಹೇಳಿದ್ದಕ್ಕಾಗಿ ನೀನು ನಡೆಸಿದೆ ಅಂತ. ಸಂತಾನಕ್ಕೆ ಅಭ್ಯುದಯವಾಗುತ್ತದೆ ಅಂದ್ರೆ ಇದ್ದ ಸಂತಾನಕ್ಕೆ, ಇನ್ನು ಸಂತಾನ ಆಗ್ತದೆ ಅಂತ ಇಲ್ಲ. ಆಗಬಾರದು ಅಂತೇನಿಲ್ಲ. ಓ ಅಲ್ಲ, ಆಗಲ್ಲ, ನನಗೆ ಆಸೆ ಇಲ್ಲ. ಯಾಕಂದ್ರೆ ನನಗೆ 100 ಬರ್ತಿ ಉಂಟು, ಇನ್ನೆಂತ ಅದಕ್ಕೆ ಕರ್ಮ. ಅದರಲ್ಲಿ ಆಸೆಯೇ ಇಲ್ಲ. ನನಗೆ ಐಶ್ವರ್ಯ ಉಂಟು, ಅಧಿಕಾರ ಉಂಟು, ಸಂತಾನ ಉಂಟು, ಎಲ್ಲ ಉಂಟು, ಎಲ್ಲ ಉಂಟು. ನಿನಗೆ ಇರುವುದು 4-5 ಅಲ್ಲ ಹೇಳಿದ್ ನಾನು. ಸಾಕಪ್ಪ, ಸಾಕು ಸಾಕಪ್ಪ, ಒಂದಕ್ಕಿಂತ ಹೆಚ್ಚು ಬೇಡ ಅಂತ ಹೇಳುವವರೇ ಹೆಚ್ಚಾಗಿದ್ದಾರೆ ಈಗ. ಅದು ಅದು ಒಂದೊಂದೇ ಒಂದೊಂದು ಊರಿಗೆ ಸಾಕು ನಿನ್ನದು. ಇದು ಒಂದಾದ್ರೂ 100 ಇರಲಿ, ಅಲ್ಲ ಒಂದಾದ್ರೂ 100. ಹೌದು, ಇಷ್ಟು ಮಕ್ಕಳನ್ನು ಸಾಕುವುದಕ್ಕೆ ಬೇಕಾದ ಅನುಕೂಲತೆ ಎಲ್ಲ ಇದೆ, ದೇವರು ಕೊಟ್ಟಿದ್ದಾನೆ. ನಾವು ಬಡವರು ನೋಡು, ಹಣೆ ಬರಹ, ಏನು ಮಾಡುವುದಕ್ಕೆ ಸಾಧ್ಯ? ಅದೇ ಈ ಬಡತನ ಸಿರಿತನ ಉಂಟಲ್ಲ, ಇದೆರಡು ದೇವರು ಕೊಡುವುದು. ಕಾಡಿನಲ್ಲಿದ್ದರೂ ಊರಿಗೆ ಬಂದೆವು. ಹೌದು, ಅಲ್ಲಿಯೇ ಊರಿನಲ್ಲಿ ಆಶ್ರಯ ಸಿಕ್ಕಿತು. ಅದು ಹುಟ್ಟಿಂದಲೇ ಬಡವರು ಇಷ್ಟವರೆಗೂ. ಹೌದು, ನೀವು ಇದ್ದದ್ದೇ ಕಾಡಿನಲ್ಲಿ, ನಿನ್ನ ಮಕ್ಕಳನ್ನು ಪಡೆದದ್ದು ಕಾಡಿನಲ್ಲಿ. ಉಡುವುದಕ್ಕೆ ಬಟ್ಟೆ ಗತಿ ಇಲ್ಲ, ಹಾಕುವುದಕ್ಕೊಂದು ಚಿನ್ನಾಭರಣ ಇಲ್ಲ, ಮನೆ ಇಲ್ಲ, ಮರದಡೆಯಲ್ಲಿ ಮಲಗಿಕೊಂಡಿದ್ದವರು. ಇಂತಹ ನಿಮ್ಮನ್ನು
ಋಷಿಗಳು ಋಷಿಗಳು ನೋಡಿದ್ರಂತೆ ಪಾಂಡುಚಕ್ರವರ್ತಿಯನ್ನ ಗಂಡ ಸತ್ತ ಮೇಲೆ ವರ ಮುನಿಯ ಶಾಪದಲ್ಲಿ ಸರಿದನು ಸುರರ ನಗರಿಗೆ ಪಾಂಡು ಹಸ್ತಿನಪುರಕ್ಕೆ ತಂದರು ಪರಮ ಋಷಿಗಳು ಪಾಂಡು ನಂದನರ ಋಷಿಗಳು ಐದು ಮಕ್ಕಳನ್ನು ಕೂಡಿಸಿಕೊಂಡು ಬಂದರು ಋಷಿಗಳು. ನಾವಾಗಿಯೇ ಬರುತ್ತಿದ್ದರೆ ಇಲ್ಲಿ ಸ್ಥಳ ಸಿಗುತ್ತಿತ್ತೋ ಇಲ್ವೋ? ಹೌದಲ್ಲ, ಅವರಿಗೆ ಕನಿಕರ ಆಯ್ತು. ಋಷಿಮುನಿಗಳಿಗೆ ಪಾಪ ಈ ಸಣ್ಣ ಸಣ್ಣ ಮಕ್ಕಳನ್ನು ಇಟ್ಕೊಂಡು ಇದೊಂದು ಮುದುಕಿ ಸಾಯ್ತಾರಲ್ಲಪ್ಪ. ರಾಜಕುಮಾರರು ಕಾಡಿನಲ್ಲಿರುವುದು ಸರಿಯಲ್ಲ, ಇಲ್ಲಿ ಬೇಕಾದಂತಹ ಅನುಕೂಲತೆ ಇಲ್ಲ. ಹೌದು, ಅದೇ ಹಾಗೆ ಪಾಂಡು ಚಕ್ರವರ್ತಿಯ ಮಕ್ಕಳು ಕಾಡಿನಲ್ಲಿರುವುದೇಕೆ ಅಂತ ಅವರು ಕರ್ಕೊಂಡು ಬಂದ್ರು. ಪಾಂಡು ಚಕ್ರವರ್ತಿ ಹೋದ ಮೇಲೆ ಮತ್ತೆ ಎಂತದ್ದು ಪಾಂಡು ಚಕ್ರವರ್ತಿ? ಚಕ್ರವರ್ತಿಗಳು ನಾವಲ್ವ ಹಸ್ತಿನಾಪುರದಲ್ಲಿ? ಹೌದಪ್ಪ. ಆದ್ರಿಂದ ನಾವಿಲ್ಲಿಗೆ ಬಂದು ಬಡವರಾಗಿಯೇ ಉಳಿದೆವು. ಅದೇ ಹೇಳಿದ್ದೆ ನಾನು, ಕೆಲವರು ಏನು ಮಾಡಿದರೂ ಕೂಡ ಸಂಪತ್ತು ಬರುವುದಿಲ್ಲ, ಅದವರ ಪ್ರಾರಬ್ಧ ಹಿಂದಿನ ಜನ್ಮದ ಪಾಪದ ಫಲ. ಕೆಲವರು ಏನು ಮಾಡಿದ್ರೆ ಸುಖಿಗಳಾಗಿ ಸಂಪತ್ತಿನ ಮೇಲೆ ಸುಖವಾಗಿ ಬದುಕೊಂಡಿರ್ತಾರೆ. ಹಂಸತೂಲಿಕಾತಲ್ಪದಲ್ಲಿ ಮಲಗುವುದಕ್ಕೆ ಹಂಸತೂಲಿಕಾತಲ್ಪ, ಸೌಭಾಗ್ಯ ಉಣ್ಣುವುದಕ್ಕೆ ಷಟ್ರಸೋಪೇತವಾದ ಭೋಜನ ತಲೆಯಲ್ಲಿ ಬರೀಬೇಕು, ನಿದ್ರೆ ಬಾರದೇ ಇದ್ದರೆ ಒಳ್ಳೆಯ ತೈಲ ನೆತ್ತಿಗೆ ಹಣೆ ಬರಹ ಅದು, ಆದರೂ ನಿದ್ರೆ ಬರುವುದಿಲ್ಲವಲ್ಲ ಯಾರಿಗೆ? ಷಡ್ರಸೋಪೇತವಾದ ಭೋಜನವಿದ್ದರೂ ರುಚಿಸುವುದಿಲ್ಲವಲ್ಲ. ನನ್ನ ನಾಲಿಗೆ ಸರಿಯಾಗಿದೆ, ನಾನು ಸರಿ ಊಟ ಮಾಡ್ತೇನೆ, ಸರಿ ನಿದ್ದೆ ಮಾಡ್ತೇನೆ, ನನಗೆ ರಾತ್ರಿ ಆಗಲು ನಿದ್ದೆ ಮಾಡ್ತಾ ಇರ್ತೇನೆ ನಾನು. ತೊಡಕಾದ್ದೇ ಅದು, ಮತ್ತೆ ನನಗೆ ನಿದ್ರೆಯ ದೋಷ ಇಲ್ಲ, ಆಹಾರದಲ್ಲಿ ದೋಷ ಇಲ್ಲ, ಆಹಾರ ನಿದ್ರಾ ಭಯ ಮೈಥುನ. ಆದರೂ ಆಗಿದ್ರೆ ನಿದ್ರೆ ಬರುವುದಿಲ್ಲಲ್ಲ. ಈಗ ಬಡವರಿಗಾದರೆ ಉಣ್ಣುವುದಕ್ಕೆ ಗತಿ ಇಲ್ಲ, ಮಲಗುವುದಕ್ಕೆ ಸ್ಥಳ ಇಲ್ಲ, ಮೈಕ್ ಮೇಲೆ ಹಾಕಿಕೊಳ್ಳುವುದಕ್ಕೆ ಉತ್ತಮ ವಸ್ತ್ರಾಭರಣಗಳಿಲ್ಲ. ಮಾತು ನೋಡು, ದೊಡ್ಡವರ ಮಾತು ಬೇರೆ, ಬಡವರ ಮಾತು ಬೇರೆ. ಹೌದಪ್ಪ. ಬಡವರಿಗೆ ಏನ್ ಹೇಳುದು ಗೊತ್ತಾ? ಉಣ್ಣುವುದಲ್ಲ, ಅವ ಹಸಿವೆಗೆ ಮುಕ್ಕುವುದು. ನಾವು ಮೃಷ್ಟಾನ್ನ ಭೋಜನವನ್ನು ಮಾಡುವುದು. ಬಡವ ಬಿದ್ದುಕೊಂಡ ನಾವು ಹಂಸಾಗೋಲಿಕಾದಲ್ಪದಲ್ಲಿ ವಿಶ್ರಾಂತಿಯನ್ನು ಪಡೆಯುವುದು. ವಿಶ್ರಾಂತಿಯನ್ನು ಪಡೆದರು ಎಂದು ಹೇಳಿಕೊಂಡ್ರು ಮನಸ್ಸಿನೊಳಗೆ ಕಿರಿಕಿರಿ ಇರ್ತದಲ್ಲ, ಅದೇ ತೊಡಕಾಗುವುದು. ಅಕ್ಕ, ಸಮಸ್ತ ಸೌಭಾಗ್ಯಗಳಿದ್ದರೂ ನೀವು ಆನಂದವನ್ನು ಅನುಭವಿಸುತ್ತಿರುವಂತಹ ನಿನ್ನ ಮುಖ ಹೀಗಾಗಿ ಹೋಯ್ತಲ್ಲ. ಇಲ್ಲ ಅಲ್ಲ, ಅದು ನಿನಗೆ ಕಾಣುವುದು, ನನಗೆ ನನ್ನ ಮುಖ. ಹೌದಪ್ಪ, ನಿನ್ನ ಮುಖ ಹೇಗುಂಟು ಅಂತ ಸರಿಯಾಗಿ ಕನ್ನಡಿಯನ್ನು ನೋಡುವುದಕ್ಕೆ ನೀನು ಸಭಾಸ್ಥಾನಕ್ಕೆ ಹೊರಡ್ತಿ, ಆಗ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ತಿ. ನನ್ನ ಮುಖ ನೋಡಿದಾಗ ನಿನ್ನ ಮುಖವೇ ಸಾಕು. ಅಲ್ಲ, ಈಗ ನನ್ನ ಮುಖ ಅಷ್ಟು ಚಂದ ಉಂಟು. ಚಂದ ಉಂಟು, ಅಲ್ಲಿ ಪಾದರಸ ಇಲ್ಲ ಮಾತ್ರ ಅಷ್ಟೇ. ಆದ ಕಾರಣವೇ ಪ್ರತಿಬಿಂಬದ ದರ್ಶನ ಸರಿ ಆಗೋದಿಲ್ಲ. ನಾವು ನಡೆಸುತ್ತಿರುವಂತಹ ಗಜನೋಹಿಯಲ್ಲಿ ದೇವತಾನುಗ್ರಹದಿಂದ ಅಲ್ಲ, ಅದೇ ಆನೆ ಬರಬೇಕಲ್ಲ, ಅದಕ್ಕೆ ಆನೆ ಬಂದಿದೆಯಪ್ಪ. ಎಲ್ಲಿಂದ? ಮಾಡಲಿ ಪಾರ್ಥ ತಾನೆ ಕರೆಸಿ ದೋರೆ ಬರೆದು ಕೃಷ್ಣನ ಸಹಾಯ ನೋಡಿ ಪಟ್ಟದಾನೆ ಸುರಪ ಕಳುಹಿ ಕೊಟ್ಟ ಗಾಂಧಾರಿ, ಪಟ್ಟದಾನೆ ಸುರಪ ಕಳುಹಿ ಕೊಟ್ಟ ಗಾಂಧಾರಿ, ನಾನೇನ ಮಾಡಲಿ ಪಾರ್ಥ ತಾನೆ ಕರೆಸಿ ದೋಣೆ ಬರೆದು ನೀನೆ ಪೂಜೆ ಮಾಡಬಾರದೇನೆ ಗಾಂಧಾರಿ, ನೀನೆ ಪೂಜೆ ಮಾಡಬಾರದೇನೆ ಗಾಂಧಾರಿ, ಸೃಷ್ಟಿಪಾಲರ ಕರೆದುದು ಕೃಷ್ಣನ ಸಹಾಯ ನೋಡಿ. ಬಡವರಾದ ನಮಗೆ ವೈಭವದಿಂದ ಆ ವ್ರತಾಚರಣೆಯನ್ನು ನಡೆಸುವುದಕ್ಕೆ ಹೇಗೆ ಸಾಧ್ಯವಾಗಿದೆ? ಅಷ್ಟೇ, ಆದರೆ ಯದುಕುಲೋತ್ತಂಸನಾದಂತಹ ಶ್ರೀಕೃಷ್ಣ ನಮಗೆ ಸಹಾಯಕನಾಗಿ ನಿಂತಿದ್ದಾನೆ.
ಅವನೊಬ್ಬಲ್ವಾ ಶ್ರೀಪತಿಯ ಅನುಗ್ರಹ ಇರುವಾಗ ಮತ್ತೆ ಸಂಪತ್ತಿನ ಕೊರತೆಯಾಗುವುದಕ್ಕಾದರೂ ಇದೆ. ಪೃಥ್ವಿಪಾಲರೆಲ್ಲ ಬಂದು ಸೇರಿದ್ದಾರೆ. ಹಾ ಬರಬೇಕಲ್ಲ. ಹಾಗೆ ಮನೆಯ ಹಿರಿಯರನ್ನು ಬರುವುದಕ್ಕೆ ಹೇಳಿಕೊಂಡಿದ್ದೆ. ಅರ್ಜುನ ಓಲೆ ಬರೆದು ಕಳುಹಿಸಿದ ಸ್ವರ್ಗಕ್ಕೆ. ಯಾಕೆ? ಅಲ್ಲಿನ ಸಂಪತ್ತನ್ನೆಲ್ಲ ಭೂಲೋಕಕ್ಕೆ ಈ ಸಂಭ್ರಮದ ಪೂಜೆ ನಡೆಯುವುದಕ್ಕೆ ಕಳುಹಿಸಿಕೊಡಬೇಕು. ಇಂದ್ರನಾನೆ ಬಂದುದು ಪೂಜಿಸುವುದಕ್ಕಾಗಿ ಅಲ್ಲ, ನಮ್ಮ ಸಂಭ್ರಮ ಏನು ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ. ದೇವೇಂದ್ರನಾನೆ ಅಂದ್ರೆ ಅದು ಬಹಳ ದೊಡ್ಡದ ಐರಾವತ ಅಲ್ವ? ಐರಾವತ ಮಾತ್ರವೋ? ಸ್ವರ್ಗಲೋಕದ ಸುವಸ್ತುಗಳನ್ನಿಲ್ಲ, ಅರ್ಜುನ ಓಲೆಯಲ್ಲಿ ತಿಳಿಸಿದಂತೆ ಇಂದ್ರ ಕಳುಹಿಸಿಕೊಟ್ಟ. ಅವ ಅಪ್ಪನ ಇವ ಅಪ್ಪನ ಅಲ್ಲ ಕೇಳಿದ್ದೆ ನಾನು. ಯಾಕೆ ಹೇಗೆ ಕಳಿಸಿಕೊಂಡದ್ದು ಅಷ್ಟು ಸುಲಭದಲ್ಲಿ ಹೇಳಿದ ದೇವೇಂದ್ರ? ಹಾಗೆಲ್ಲ ಕಳುಹಿಸಿಕೊಡುವುದಕ್ಕಾಗುವುದಿಲ್ಲ. ದೇವೇಂದ್ರ ದೇವಲೋಕದಲ್ಲಿರುವ ವಸ್ತು ಮೇಲೆ ದೇವೇಂದ್ರನಿಗೆ ಅಧಿಕಾರ ಇಲ್ಲ. ಅವ ದೇವೇಂದ್ರನಾಗಿರುವವರಿಗೆ ಮಾತ್ರ ಅಧಿಕಾರ, ಅದು ಇನ್ನೊಬ್ಬರದ್ದು. ಹೌದು, ಅದು ಮೂರು ಮೂರ್ತಿಗಳಿಗೆ ಸಂಬಂಧಪಟ್ಟದ್ದು. ಅವರು ಕೊಡಬೇಕು ಇಡಬೇಕು, ಹೊರತು ದೇವೇಂದ್ರನಿಗೆ ಕೊಡುವುದಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ದೇವಲೋಕದ ದಿವ್ಯ ವಸ್ತುಗಳು ಅಂತ ಎಲ್ಲರೂ ಪೂಜೆ ಮಾಡುದು ಯಾಕೆ? ಅದು ಸ್ವರ್ಗದಲ್ಲಿಯೇ ಇರಬೇಕು. ಭೂಲೋಕಕ್ಕೆ ಬಂದರೆ ಅದರ ಮೌಲ್ಯ ಬೆಲೆ ಬೆಲೆ ಗೌರವ ಕಳೆದು ಸ್ವರ್ಗದಲ್ಲೇ ಇರಬೇಕು. ಆದ್ದರಿಂದ ಅದು ಅಪ್ಪನ ಗಂಟು ಅಂತೇಳಿ, ಅಪ್ಪನ ಆಸ್ತಿ ಅಲ್ಲ ಅದು ಮಗನಿಗೆ ಕೊಡ್ಲಿಕ್ಕೆ. ಆದ್ರೆ ದೇವೇಂದ್ರ ಮಗನಿಗೆ ಕೊಟ್ಟದ್ದಲ್ಲ, ಮತ್ತೆ ಪೂಜೆಗೆ ಕೊಟ್ಟದ್ದಪ್ಪ. ಅಲ್ಲ ಯಾವುದಕ್ಕೆ ಆಗಲಿ, ಭೂಲೋಕಕ್ಕೆ ಬಂದ್ರೆ ಅದು ಕೆಟ್ಟು ಆಯ್ತು, ಹೋಗುದಿಲ್ವಾ? ಅವ ಹೇಳಿಲ್ವ ದೇವೇಂದ್ರ? ಇಲ್ಲ ಇಲ್ಲ. ಹಾಗಾದ್ರೆ ಅದೇ ಅಲ್ಲ ಅಲ್ಲ ಅಲ್ಲ, ಅದು ಅಪ್ಪ ಮಕ್ಕಳ ಸಂಬಂಧ ಆಯ್ತು. ಈಗ ದೇವಲೋಕದ ದಿವ್ಯ ವಸ್ತುಗಳು ಭೂಲೋಕಕ್ಕೆ ಬಂದಾಗ ಕೆಟ್ಟು ಹೋಗುತ್ತದೆ ಅಂತ ದೇವೇಂದ್ರನಿಗೆ ಗೊತ್ತಾಗ್ಲಿಲ್ವೋ ಏನು? ಅದೇ ಹೇಳಿದ್ದು ನಾನು. ಅಲ್ಲಿ ದೇವೇಂದ್ರನಾಗವ ಇಲ್ಲ, ಅವ ಅಪ್ಪ ಮಗ, ನನ್ನ ಮಗ ಇವ ಅಲ್ಲ. ನನಗೆ ಅನಿಸುವುದು ಅದು ಮಧ್ಯದಲ್ಲಿ ಒಬ್ಬರು ನೀನಿದ್ಯಲ್ಲ. ಅಲ್ಲಪ್ಪ, ಮತ್ತೇನು ಅಲ್ಲ, ದೇವೇಂದ್ರ ಕಳುಹಿಸಿಕೊಟ್ಟದು ಭೂಲೋಕಕ್ಕೆ ಅದು ಆರಾಧ್ಯವಾಗಲಿ. ಅಲ್ಲ ಅದೇನೇ ಇರಲಿ, ಕಳುಹಿಸಿ ಕೊಡಬಹುದೋ ಕೇಳಿದ್ದು ನಾನು. ಕಳುಹಿಸಿ ಕೊಟ್ಟ ಆಯ್ತಲ್ಲ, ಅದಕ್ಕೆ ಕೃಷ್ಣದೇವರ ಸಹಾಯ ಅಂತ ಹೇಳುದು ನಾವು. ಅದೇ ಅದೇ ಹೇಳು. ಈಗ ಮೂರು ಮೂರ್ತಿಗಳ ಒಪ್ಪಿಗೆ ಇದ್ದರೆ ನಿನಗೆ ನಾನು ಹೇಳ್ತೇನೆ. ನೀನು ತಾಯಿ ಹೌದು, ನಿನಗೆ ಪಾಂಡವರ ಮಕ್ಕಳು ಹೌದು. ಆ ಮಕ್ಕಳಿಗೆ ಒಂದಿಷ್ಟು ನಡತೆ ನೀನು ಹೇಳಿಕೊಡ್ಲೇ ಇಲ್ಲ, ಒಂದಕ್ಕೂ ವ್ಯವಹಾರ ಜ್ಞಾನ ಇಲ್ಲ. ಕರ್ಮ ಹೌದೇ ಇದ್ರೆ ಅದರಲ್ಲಿ ಅರ್ಥ ಮಾಡು ನೀನು. ಲೋಕದವರು ಕೈತಟ್ಟಿ ನಗಾಡಿ ಯಾರು? ಯಾಕೆ? ಅದು ಸ್ವರ್ಗ ಲೋಕ, ಅಲ್ಲಿರುವನು ಅಪ್ಪ ದೇವೇಂದ್ರ. ಅವನಿಗೆ ಒಂದು ಎಂತ ಒಂದು ಓಲೆ, ಅದು ಹೇಗೆ? ಬಾಣದ ಮೂಲಕ ಭೂಲೋಕದಿಂದ ಕಳುಹಿಸಿ. ನಿನ್ನ ಮುಸುಡಿಗೆ ಕಳಿಸು. ರಪ್ಪ ಕಳುಹಿಸಿದ್ದು ಮಗ ಹೋಗಿ ಕಾಲು ಹಿಡಿದು ದಮ್ಮಯ್ಯ ತಂದೆ ಕಳಿಸಬೇಕು ಅಂತ ಬೇಡಿಕೊಳ್ಬೇಕು. ಅದರ ಬದಲು ಅಪ್ಪನ ಮುಂದೆ ಮಗನ ಪರಾಕ್ರಮವ ಇದು ನೀನು ಹೇಳಿಕೊಟ್ಟದ್ದು ಅಂತ ಕಾಣುತ್ತೆ. ನೀನು ನಿನ್ನಲ್ಲಿ ಇರ್ಲಿಲ್ವ? ಅಲ್ಲಿ ಇರ್ಲಿಲ್ವಾ? ನಿನ್ನ ಮಕ್ಕಳ ಅಹಂಕಾರ 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 ಬಂದ ಕೂಡಲೇ ತಂದೆ ತಾಯಿಗಳು ಅಲ್ಲಿಯೇ ಮುರಿಬೇಕು ಬಾಲ್ಯದಲ್ಲಿ. ಅವರಿಗೆ ಪ್ರೋತ್ಸಾಹ ಕೊಡುವುದಲ್ಲ. ತಂದೆ ಮುಂದೆ ಓ ನಾನು ಗಂಡುಗಲ್ಲಿ ಮೂರು ಲೋಕದ ಗಂಡ, ಹೌದು ಊರವರ ಮಿಂಡ ಅಲ್ಲಿ ಹೇಳಿದ್ದೆ ನಾನು. ಈ ಪರಾಕ್ರಮ ತೋರುವುದಲ್ಲ ತಿಳೀತ. ಇನ್ನೊಂದು ಅಲ್ಲ, ನಿನಗದು ನೆನಪು ಬಂತಲ್ಲ ಹೇಳಿದ್ದು ನಾನು. ಎಂತದ ಏನು ಹೇಳಿದೆಯಲ್ಲ ಊರವರಿಗೆಲ್ಲ. ಅಲ್ಲ ಅದು ಮೈಗೆ ಮಾತಿಗೆ ಬಂದದಷ್ಟೇ. ಅದಿರಲಿ, ಮತ್ತೊಂದೇನು ಹೇಳಿದೆ ನೀನು? ಮತ್ತೊಂದೇನು ಹೇಳಿದೆ? ಏನು? ಕಳಿಸಿಕೊಟ್ಟಿದ್ದಾನೆ ಅಂತ. ದೇವೇಂದ್ರ ಕಳುಹಿಸಿಕೊಟ್ಟಿದ್ದಾನೆ. ಸರಿಯಪ್ಪ, ಕೃಷ್ಣಾನುಗ್ರಹವಾಯಿತು. ವ್ಯವಹಾರ ಅಲ್ಲ ಅದು. ತಂದೆ ತಂದೆ ಹೆದರಿಸಿದ, ತಂದೆ ಮುಂದೆ ತಾತ್ಸಾರ ಮಾಡಿ ಕಡೆಗಣಿಸಿ ಅವ ಕಳಿಸಿಕೊಟ್ಟ ವಿಷಯ ಇರಲಿ, ಒಂದಾಯ್ತಾ? ಇನ್ನೊಂದೆಂತದ್ದು ಕೃಷ್ಣನ. ಹೌದು. ಹಾ, ಅಲ್ಲಿಗೆ ಬಾ. ಹಾಗಾದ್ರೆ ಅರ್ಜುನನಿಗೆ ಹೆದರಿಯುವಲ್ಲ, ಅರ್ಜುನ ಮೇಲೆ ಪ್ರೀತಿಯಿಂದಲೂ ಅಲ್ಲ ದೇವೇಂದ್ರ ಕೊಟ್ಟದ್ದು. ಮತ್ತೆ ದೇವೇಂದ್ರ ದೇವೇಂದ್ರನಾಗಿರ್ಬೇಕು, ಅಲ್ಲಿ ಅವನಿಗೆ ಯಾರ ಸಂಬಂಧವೂ ಇರುವುದಿಲ್ಲ. ಕೃಷ್ಣ, ಆ ಕೃಷ್ಣನಿಗೆ ಆ ದೇವೇಂದ್ರನು ನಮಸ್ಕಾರ ಮಾಡ್ತಾನೆ, ಅವನು ಕಾಲಿಡಿತಾನೆ, ಪೂಜೆ ಮಾಡ್ತಾನೆ. ಆದ್ರಿಂದ ಕೃಷ್ಣಾನುಗ್ರಹ, ಕೃಷ್ಣ ಒಬ್ಬ ಇದ್ದಾನೆ ಅಂತ ಆ ಕಾರಣದಿಂದ ಗೌರವಿಸಿ ಕಳುಹಿಸಿದನೋ ಏನೋ, ಒಂದಾಯ್ತಾ? ಇನ್ನೊಂದು ಮತ್ತೆಂತ ಹೇಳಿದೆ ನೀನು? ಈಗ ನಿನಗೆ ಕೆಲವು ನೆನಪಾಗ್ತದೆ, ಕೆಲವು ಮರೆತು ಹೋಗ್ತದೆ. ಅಲ್ಲಲ್ಲಿ ಹೇಳಿದೆ ನಾನು, ನೋಡು ಆ ಮಗ ಅರ್ಜುನ ಬಾಣ ಬಿಡುದು, ತಂದೆಯಲ್ಲಿ ಕೇಳುದು ಬೇಡುದು, ಇಷ್ಟೆಲ್ಲ ಕಷ್ಟ ಯಾಕೆ? ಮತ್ತೆ ನೀನು ಒಂದು ನಿಮಿಷ ಮನಸ್ಸು ಮಾಡುತ್ತಿದ್ರೆ ದೇವೇಂದ್ರ ಐರಾವತ ಯಾಕೆ ಇಡೀ ಸ್ವರ್ಗವನ್ನೇ ನಿನಗೆ ಕೊಡ್ತಿದ್ದ? ಹಿಂದೆ ನೀನು ಎಣಿಸಿದ
ನೆನಪು ಬಾಲ್ಯದ್ದು. ಹೌದಪ್ಪ, ಮಂತ್ರ ಎಂತ ಕರ್ಮ ಮಂತ್ರವ ಒಟ್ಟು ಮಣ ಮಣ ಹೇಳಿದ್ದೆ ಅಂತ ಬಂದಂತ ದೇವೇಂದ್ರ ಕೂಡ್ಲೆ. ಅಷ್ಟು ದೊಡ್ಡ ದೇವೇಂದ್ರ ಶತಯಾಗ ಮಾಡಿದ ದೇವಲೋಕದಲ್ಲಿ ಬರೀ ಅಷ್ಟ ಸೌಭಾಗ್ಯ ಸಂಪನ್ನ 33 ಕೋಟಿ ದೇವತೆಗಳ ಒಡೆಯ ಕುಂತಿ ಎಣಿಸಿದಾಗ ಓಡಿ ಬಂದ. ಏನಾಗ್ಬೇಕು ನಿನಗೆ? ನೀನು ಮತ್ತೆ ಮಾಡಿದ್ರೆ ನೀನು ಹಾಗೆ ಮಂತ್ರ ಹೇಳ್ತಿದ್ದೀಯ ಗೊತ್ತಾಯ್ತ? ನನಗೆಲ್ಲ ಮಂತ್ರದಿಂದ ಮಕ್ಕಳನ್ನು ಪಡೆಯಬೇಕು ಅಂತ ಇಲ್ಲ, ತಿಳಿಯತಾ? ನನ್ನ ಗಂಡನಿಗೂ ಆರೋಗ್ಯ ಉಂಟು, ನಾನು ಆರೋಗ್ಯವಾಗಿದ್ದೇನೆ, ಅದು ಬಿಡು. ಆದ್ದರಿಂದ ನೀನು ಮನಸ್ಸು ಮಾಡಿದ್ರೆ ಇದೆಲ್ಲ ಇತ್ತ ಈ ತಂದೆ ಮಕ್ಕಳ ಹೋರಾಟಗಳೆಲ್ಲ ಊರವರು ನಗಡ್ಲಿಕ್ಕಿತ್ತ? ದೇವೇಂದ್ರನೇ, ಓ ನನ್ನ ಸ್ವಾಮಿಯೇ, ನನ್ನ ಯಜಮಾನನೇ, ಆನೇನು ಕಳಿಸಿಕೊಡು. ಕಳಿಸಿಕೊಡ್ತಿದ್ದಲ್ಲ, ನೀನು ಇರ್ಲಿಲ್ಲ ಅಲ್ಲಿ. ಆ ತಂದೆ ಮಕ್ಕಳಲ್ಲಿ ಯಾಕೆ ಜಗಳ ಮಾಡ್ತಿದ್ದು? ನಿನ್ನ ಮಗನ ಅಹಂಕಾರ ತೋರಿಸಿದಲ್ಲಿ ಯಾಕೆ ಬಿಟ್ಟದ್ದು? ಜಗಳ ಏನಲ್ಲಪ್ಪ, ಮತ್ತೆಂತ ಅದು? ನನ್ನ ಅಕ್ಕ ಮಣ್ಣಿನಾನೆಯನ್ನು ಪೂಜೆ ಮಾಡುವಾಗ ಊರವರನ್ನೆಲ್ಲ ಸೇರಿಸಿಕೊಂಡಲ್ಲ, ಆದ ಕಾರಣ ನನ್ನ ಅಕ್ಕ ಬಂದು ದೇವಲೋಕದ ವೈಭವಪೂರ್ಣವಾದಂತಹ ವಾತಾವರಣದಲ್ಲಿ ಒಂದು ಪೂಜೆ ಮಾಡಲಿ ಅಂತ ನನಗೊಂದು ಆಸೆ. ನನಗೆ ನಾನದನ್ನು ಸ್ವಬುದ್ಧಿಯಿಂದ ಮಾಡಿದ್ದಲ್ಲ, ಅಲ್ಲ ಪರಮಜ್ಞಾನಿಗಳಾದಂತಹ ವೇದವ್ಯಾಸರು ಬಂದು ಉಪದೇಶ ಮಾಡಿದ್ದು ಇದನ್ನು ಮಾಡುವಂತ. ಮಾಡುವಾಗಲೇ ಅವರು ಹೇಳಿದ್ದಾರೆ, ನಿಮಗೆ ಸೌಭಾಗ್ಯ ಇದ್ದರೂ ಚಿನ್ನದ ಆನೆ ಮಾಡಬೇಡ, ಬೆಳ್ಳಿ ಆನೆ ಮಾಡಬೇಡ, ವಜ್ರದ ಆನೆ ಬೇಡ, ಅದಕ್ಕೆ ಮಣ್ಣಿನ ಆನೆಯನ್ನೇ ಮಾಡಬೇಕು. ಜೀವದ ಆನೆಯನ್ನು ಕಾಡಿನ ನಮಗೊಂದು ಆನೆ ತರಲಿಕ್ಕೆ ಕಷ್ಟವ? ಅದು ಬೇಡ, ಮಣ್ಣಿನ ಆನೆ, ಮಣ್ಣಿನ ಮೂರ್ತಿಯನ್ನೇ ಮಾಡಿ, ಮಣ್ಣಿನ ಆನೆಯನ್ನು ಮಾಡಿ ಪೂಜಿಸಬೇಕಮ್ಮ ಅಂತ ವೇದವ್ಯಾಸರು ಉಪದೇಶ ಮಾಡಿದ್ದು. ಅದರಲ್ಲಿ ಬಡತನ ಇದ್ದು ನಾವು ಹಾಗೆ ಮಾಡಿದ್ದಲ್ಲ. ಹಾಗಲ್ವೇ ಮತ್ತೆ ಈಗಲೂ ಹಾಗೆ ಅಂತ. ನೀನು ಪೂಜೆ ಮಾಡುವುದಕ್ಕಾಗಿಯೇ ಮಣ್ಣಿನ ಆನೆಯನ್ನು ತಯಾರು ಮಾಡಿದ್ದು? ಎಲ್ಲಿ ಅಲ್ಲಿ ಮಣ್ಣಿನ ಆನೆಯನ್ನು ಸಿದ್ಧಪಡಿಸಿ ನಾವು ಮಾಡಿದ ವಿಧಿಯಂತೆ ನಡೆಸಬೇಕಾದ ಕಾರಣ ಮಣ್ಣಿನ ಆನೆಯನ್ನು ಪೂಜೆ ಮಾಡುವುದಕ್ಕೆ ಅಕ್ಕ ಬರ್ತಾಳೆ. ನಾವು ಪೂಜೆ ಮಾಡುವುದಕ್ಕೆ ದೇವಲೋಕದ ಐರಾವತ ಉಂಟು. ನಮ್ಮ ಊರಿಗೊಮ್ಮೆ ಬಂದು ನಮ್ಮ ಮನೆಯಲ್ಲಿದ್ದು ಒಂದು ಮಣ್ಣಿನ ಆನೆಯನ್ನು ಪೂಜೆ ಮಾಡಿ ವ್ರತ ಸಮಾಪ್ತಿ ಮಾಡಿಸುವುದಕ್ಕಾಗಿ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ನಾನು ಬಂದು ಪೂಜೆ ಮಾಡಬೇಕು ಎಲ್ಲ ಮೇಲೋಣ ಬಂದಲಿ ನಿನ್ನ ಮಗ ತರಿಸಿದಾನೆ ಎಂದ ಮೇಲೋಣ ಬಂದಲಿ ನಿನ್ನ ಮಗ ತರಿಸಿದಾನೆಯ ಇನ್ನು ನಾ ಪೂಜೆ ಮಾಡ್ಬೋದು ಸಮ್ಮತವೇ ಕುಂತಿ ಇನ್ನು ನಾ ಪೂಜೆ ಮಾಡುವುದು ಸಮ್ಮತವೇ ಕುಂತಿ ಸರಿಯಲ್ಲ ಎರವು ಇಲ್ಲದವಳಾದರೆ ಎರವು ಇಲ್ಲದವಳಾದರೆ ಕರೆಯ ಮರೆತೆ ನಾ ನಿನಗೆ ಬರಬಾರದಿದ್ದೆ ನಿನಗೆ ನಿನಗೆ ಬಾರದ ಬಗೆ ಏನೇ ಕುಂತಿ ಬಾರದ ಬಗೆ ಏನೇ ಕುಂತಿ ಎನ್ನ ಮೇಲನ ಪಂತದಿ ನಿನ್ನ ಮಗ ತರಿಸಿದಾನೆಯ ಕುಂತಿ ನೀನಿಗೆ ಬಂದದ ಅದಕ್ಕೆ ಬರೀ ಹೇಳಿ ಹೋಗುದಕ್ಕಲ್ಲ ಅಲ್ಲ ನಮ್ಮಲ್ಲಿ ಬಂದು ನೀನೊಂದು ಪೂಜೆಯನ್ನು ಮಾಡುವುದನ್ನಾದ್ರೂ ನೋಡುವ ಯೋಗ ನಮಗೆ ಬರಲಿ ಅಕ್ಕನನ್ನು ಕರೆದುಕೊಂಡು ಹೋಗುವ ಅಕ್ಕನಿಂದ ಪೂಜೆ ಮಾಡಿಸುವ ಹೌದು ನಾನು ಬೇಕಾದ ರೀತಿಯಿಂದ ಪೂಜೆ ಮಾಡಿಸಿ ಮಾಡಿದ್ದೇನೆ ನೀನೀಗ ನನ್ನಿಂದ ಮಾಡಿಸುವುದು ಬೇಡ ನೀನು ಮಾಡಬೇಕು ಅಂತ ಸಂಕಲ್ಪ ಮಾಡಿದವಳು ಅಲ್ಲ ನಾನು ಪೂಜೆ ಮಾಡಬೇಕಾಗಿದ್ರೆ ಜೊತೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಯಜಮಾನರು ಇಲ್ಲಲ್ಲ ಯಾರನ್ನಾದ್ರೂ ಊರವ್ರನ್ನು ಕರಿ ಅಲ್ಲ ಊರ ಅದಕ್ಕೆ ನಿನ್ನನ್ನು ಕರೆದದ್ನ ಅಲ್ಲಿಗೆ ಯಜಮಾನರು ಬೇಕಾದ್ದು ಅವರನ್ನು ಕರ್ಕೊಂಡು ಬಂದ್ರಾಯ್ತು ನಾವು ಬರಬೇಕಾದ ಅಗತ್ಯ ಏನು ಇಲ್ಲ ಏನು ನಿನ್ನ ಮಗ ತಂದಂತ ಆನೆಯನ್ನು ನಾನು ಪೂಜಿಸಬೇಕಾದ ಅವಶ್ಯಕತೆ ನನಗಿಲ್ಲ ನಾನು ಬೇಕಾದ ಆನೆಯನ್ನು ಮಾಡಿದ್ದೇನೆ ಪೂಜಿಸಿದ್ದೇನೆ ಕ್ರಮದಲ್ಲಿ ಮುಗಿಸಿದ್ದೇನೆ ಬಾಕ ಅದೆಲ್ಲ ನಿನ್ನ ವಿನಯ ಎಲ್ಲ ಬೇಡ ನಿನಗೆ ಅಷ್ಟು ಪ್ರೀತಿ ಅಕ್ಕನಲ್ಲಿ ಇರುತ್ತಿದ್ರೆ ಮೊನ್ನೆ ನನ್ನ ಗಜನಿಗೆ ನೀನು ಬರಬಹುದಿತ್ತಲ್ಲ ಬರಬಹುದಿತ್ತು ನಮ್ಮ ಮನೆಯಲ್ಲಿ ನಡೆಯುವಂತಹದ್ದು ಬರಬೇಕಾಗಿತ್ತು ಇದೊಂದು ಮನೆ ಬೇರಾದ್ರೂ ಪಾಲಾಗಿ ಬೇರೆ ಇದ್ರೆ ಕೂಡ ನಮ್ಮ ಮೂಲದ ಮನೆ ಅದು ಹುಟ್ಟಿದ ಮನೆ ನಮ್ಮ ವಂಶದ ಮನೆ ಅಕ್ಕ ಮಾಡ್ತಾಳೆ ನೀನಾಗಿ ಬಂದು ಏನಾದ್ರೂ ಒಂದು ಸೇವೆ ಮಾಡಬಹುದಿತ್ತಲ್ಲ ಬಂದಿದ್ಯಾ ಇಲ್ಲ ಯಾರು ನಾನು ಹೇಳಿಕ್ಕೆ ಮರೆತಿದ್ದೇನೆ ನನಗೆ ನಿಜ ಹೇಳಿದ್ದಾರೆ ಕೆಲವರಿಗೆ ಮರೆತು ಹೋಗ್ತದೆ ಅಂತ ನಾನು ಉದ್ದೇಶಪೂರ್ವಕ ಅಲ್ಲ ಮರೆತು ನೀನಾಗಿ ತಿಳಿದು ಬರಬೇಕಿತ್ತು ಬಂದ್ಯಾ ನೀನು ಇಲ್ಲ ಹಾಗಾದ್ರೆ ಈಗ ಬಂದು ಅಕ್ಕ ಬಾ ಏನು ಅಕ್ಕ ಅಂದ್ರೆ ಅಷ್ಟು ಹಗುರು ನನಗೂ ಬರಬೇಕೆಂಬ ಆಸೆ ಇತ್ತಕ್ಕ
ನೀನು ಪೂಜಿಸುವಂತಹ ರೀತಿಯನ್ನು ನೋಡಬೇಕು. ಹೌದಾ? ನಮ್ಮವರಿಗೆಲ್ಲ ಸಂಪತ್ತು ಅಭಿವೃದ್ಧಿ ಆಗ್ತದಲ್ಲ, ನಮ್ಮ ಉತ್ತರ ಜರಿಗೆ ಅಂದ್ರೆ ಮಕ್ಕಳಿಗೆ. ನಿನಗೆ ನಾನು ಹೇಳ್ತೇನೆ, ನಿಮ್ಮ ಜಾತಕ ನನಗೆ ಗೊತ್ತುಂಟು, ಸೌಭಾಗ್ಯ ಹೆಚ್ಚಾಗಬೇಕು ಅಂತ ಇದ್ದದ್ದು. ಆ ಶಬ್ದ ನೀನು ನಿನ್ನ ನಾಳಗಿಂದ ಹೇಳಬೇಡ. ಏನು ನಿಮಗೆ ಈ ಜನ್ಮದಲ್ಲಿ ನಿನಗೂ ನಿನ್ನ ಮಕ್ಕಳಿಗೂ ಸಂಪತ್ತು ಸೌಭಾಗ್ಯ ಬರುವುದಿಲ್ಲ. ನೀವು ದರಿದ್ರೆ ಯಾವ ಮಕ್ಕಳು ಇರ್ಲಿಲ್ವಮ್ಮ ಮನೆಯಲ್ಲಿ, ಇರುತ್ತಿದ್ರೆ ಅವರನ್ನೆಲ್ಲ ಕರೆದುಕೊಂಡು ಬರಬೇಕು ಅಂತ ನನಗೆ ಆಸೆ ಇತ್ತು. ಮಕ್ಕಳು ಮನೆಗೆ ಬರುವ ಹೊತ್ತಿಗೆ ಇಲ್ಲಿಯ ಪೂಜೆ ಮುಗಿಯಿತು. ಏನು ಮಾಡುವುದಕ್ಕೆ ಸಾಧ್ಯ? ಹೌದಪ್ಪ, ಅವು ಸೋಮಾರಿಗಳು, ಮನೆಯಲ್ಲಿ ಇರ್ಲಿಕ್ಕೆ ಇಲ್ಲ. ಆದರೆ ಈಗ ಹಾಗಲ್ಲ, ನೀನು ಬಂದ ಮೇಲೆ ಪೂಜೆ ಆಗಬೇಕು ಅಂತ ಹೇಳಿದ್ದೆ. ನಿನ್ನ ಭೇದ ಗುಣಂತೆ ಯಾರಾದ್ರೇನು ಇನ್ನಿಂತ ಮಾತಾಡಬೇಡವೆನ್ನೊಳ್ತಾರಿ. ನೀ ತೆರಳಿ ಬಾರ ದನಕ ಏತಕ್ಕೆ ಹೋಗುವುದು ನಾನು, ನೀ ತೆರಳಿ ಬಾರ ದನಕ ಏತಕ್ಕೆ ಹೋಗುವುದು ನಾನು. ನಾ ತಪ್ಪಿದರೆ ಕಾಲ ಹಿಡಿವೆ, ಕಾಲ ಹಿಡಿವೆ ಬಾರೆ ಗಾಂಧಾರಿ. ನೀ ತೆರಳಿ ಬಾರ ದನಕ ಏತಕ್ಕೆ ಹೋಗುವುದು ನಾನು, ನಾ ತಪ್ಪಿದರೆ ಕಾಲ ಹಿಡಿದೆ ಗಾಂಧಾರಿ. ಮೇಡಮ್, ನನ್ನ ಮಕ್ಕಳು ನಿನ್ನ ಮಕ್ಕಳು ಎಂಬ ಭೇದವನ್ನು ನಾನು ಕಂಡವಳಲ್ಲ. ಎಲ್ಲರನ್ನು ಸಮಾನರಾಗಿ ಕಂಡು ಅವರ ಅಭ್ಯುದಯದಲ್ಲಿ ಆಶೆಯುಳ್ಳವಳಾಗಿ ಸತ್ಕರ್ಮಗಳನ್ನು ನಡೆಸಬೇಕು ಎಂದು ಹಿರಿಯರ ಉಪದೇಶದಂತೆ ನಡೆಸುತ್ತಿದ್ದೇನೆ. ಅಕ್ಕ, ನಾನು ನೀನು ಎಂಬ ಭೇದ ಯಾಕೆ? ನಮ್ಮಲ್ಲಿ ಪರಸ್ಪರ ವಿರೋಧಕ್ಕೆ ಅವಕಾಶವೇ ಇಲ್ಲ. ನಾನೇನಾದರೂ ತಪ್ಪಿದರೆ ಬುದ್ಧಿ ಹೇಳಬೇಕಾದವು ನೀನು. ನಾನೇನಾದರೂ ತಪ್ಪಿದೆ ಎಂದಾದರೆ ನಾನು ಕ್ಷಮಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸಬೇಕು. ದಮ್ಮಯ್ಯ, ನಿನ್ನ ಕಾಲು ಹಿಡಿಯುತ್ತೇನೆ. ನೀನು ಬಾರದೆ ಅಂತೂ ನಾನು ಹೋಗುವುದಿಲ್ಲ. ಅಕ್ಕ, ನಾವು ಹೋಗುವುದಿದ್ರೆ ಜೊತೆಯಾಗಿ ಇಲ್ಲಿಂದ ಇಂದ್ರಪ್ರಸ್ಥಕ್ಕೆ ಮಾತು. ನೀನು ಬಾರದಿದ್ರೆ ನಾನು ಹೋಗುವುದಿಲ್ಲ. ದಮ್ಮಯ್ಯದ ಕೈಯಲ್ಲಪ್ಪ ಹೆಮ್ಮೆಯ ಮಾತಾಡಬೇಡ, ದಮ್ಮಯ್ಯದ ಕೈಯ ಎಂಬ ಹೆಮ್ಮೆಯ ಮಾತಾಡಬೇಡ. ಸುಮ್ಮನೆ ನೀ ಹೋಗೆ ಮನೆಗೆ, ಸುಮ್ಮನೆ ನೀ ಹೋಗೆ ಮನೆಗೆ, ದಮ್ಮಯ್ಯ ಕುಂತೀ ಕುಂತಿ. ಈ ಮುಖಸ್ತುತಿಯ ಮಾತೆಲ್ಲ ಆಡಬೇಡ. ಅದು ಹೆಂಗು ತರದು ಮುಂಟಿ ಇಂತ ಮಾತಲ್ಲ. ಅಲ್ಲ ಹೆಂಗಸು, ನಾನು ಹೆಂಗಸೆ ಆದ್ರೆ ನಿನ್ನಾಗೆ ನಾನು ಮಾತಾಡುದಿಲ್ಲ. ನಾನು ನೇರಾಗಿ ಮಾತಾಡೋಳು. ನೀನು ಆಗಲ್ಲ ಅಕ್ಕ, ನಿನ್ನ ಮಕ್ಕಳು ಬೇರೆ, ನನ್ನ ಮಕ್ಕಳು ಬೇರೆ, ಎಲ್ಲ ಒಂದೇ ಅಲ್ಲ. ನಾವು ಭೇದವನ್ನು ಕಲ್ಪಿಸಬಾರದು. ನಿನ್ನ ಹೊಟ್ಟೆ ಬೇರೆ, ನನ್ನ ಹೊಟ್ಟೆ ಬೇರೆ. ನನ್ನ ಹೊಟ್ಟೆಯಲ್ಲಿ ಮುಟ್ಟಿದ್ರು ನನ್ನ ಮಕ್ಕಳು, ನಿನ್ನ ಹೊಟ್ಟೆಯಲ್ಲಿ ಮುಟ್ಟಿದ್ರು ನಿನ್ನ ಮಕ್ಕಳು. ಹೌದು, ನೀನು ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬುದಿಲ್ಲ, ನಾನು ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬುದಿಲ್ಲ. ಅದೆಲ್ಲ ಅದಕ್ಕೆ ಉಪಚಾರದ ಮಾತು ಅಂತ ಹೆಸರು. ಯಾರ್ದ ಯಾರ ಮನೆ ಯಾರ್ದು ಆಗುವುದಿಲ್ಲ, ಯಾರ ಮಕ್ಕಳು ಯಾರ ಮಕ್ಕಳು ಆಗುವುದಿಲ್ಲ. ಅವರವರ ಮಕ್ಕಳು ಅವರವರದೇ. ನನ್ನ ಮಕ್ಕಳು ಕೌರವರು, ಪಾಂಡವರು ನಿನ್ನ ಮಕ್ಕಳು, ಮತ್ತೆ ನಿನ್ನ ಮಕ್ಕಳು ನಮ್ಮ ಮಕ್ಕಳು ಒಂದೇ ಎಂತ ಒಂದಾಗುದೇ. ಭೇದವನ್ನು ನಾವು ಕಲ್ಪಿಸಬಾರದು. ಆದ್ದರಿಂದ ನಿನ್ನ ಈ ಉಪಚಾರದ ಮಾತು ನನಗೆ ಬೇಕಾಗಿಲ್ಲ. ಮತ್ತೆ ಬರಬೇಕು ಅಂತ ಹೇಳ್ತೀಯಲ್ಲ, ನೀನು ಬರೇ ಹೇಳುವುದಲ್ಲ ದಮ್ಮಯ್ಯ ಅಂತ ಹೇಳಿದೆಯಲ್ಲ. ನಿನ್ನ ದಮ್ಮಯ್ಯದ ಕೈಯ ನನ್ನ ಮುಂದೆ ಬೇಡ. ನೀನು 100 ಬಾರಿ ಹೇಳಿ ನನಗೆ ಪ್ರದಕ್ಷಿಣೆ ಮಾಡಿ ಕಾಲು ಹಿಡಿದು ಬೇಡಿದರೂ ನಾನು ಬರುವ ಮಗಳಲ್ಲ ನಿನ್ನಂತ ಬಡವರ ಮನೆಗೆ, ಗೊತ್ತಾಯ್ತಲ್ಲ. ಆದ್ದರಿಂದ ಇಷ್ಟು ಬೇಡಿಕೊಂಡ್ರು ನೀನು ಬರುವುದಿಲ್ಲ. ನಿನಗೆ ಬೇಡುದಲ್ಲ, ನಿನಗೆ ನಾನೇ ಒಂದು ದಮ್ಮಯ್ಯ ಹೇಳ್ತೇನೆ ಕೊನೆಯದಾಗಿ. ಬಡವರಾದರೇನು ವಸ್ತು ಏನು ಬಡವರಾದರೇನು ವಸ್ತು ಒಡವಾದಿತ್ತೇನು ಕೊಡಬೇಡ ಎಲ್ಲ ಯಾರಿಗೂ ಕಡದಿ ಗಾಂಧಾರಿ ಬಡವರಾದರೇನು ವಸ್ತು ಒಡೆವಾಗಲಿದ್ದರೆ ಏನು ಕೊಡಬೇಡ ಎಲ್ಲ ಯಾರಿಗೂ ಮಲದಿ ಗಾಂಧಾರಿ ಬಡವರಾದರೇನು
ವಸ್ತು ಒಡವೆಗಳಿದ್ದಾರೆ ಏನು ಬಡವರನ್ನು ಬಾಂಧವ್ಯವೇ ಇಲ್ಲ ಎಂದು ಹೇಳಿ ತಿರಸ್ಕರಿಸುವುದು ಹೃದಯವಂತರ ಲಕ್ಷಣ. ನಮ್ಮಲ್ಲಿ ನಿಮ್ಮಷ್ಟು ಶ್ರೀಮಂತಿಕೆ ಇಲ್ಲ, ಇಲ್ಲ ಬರ್ಲಿಕ್ಕಿಲ್ಲ. ಅದು ನಮ್ಮಲ್ಲಿ ಸಂಪತ್ತಿನ ಕೊರತೆ ಇದೆ. ಏನಾದರೂ ಬೇಕು ಎಂದು ಕೇಳುವುದಕ್ಕಾಗಿ ಬಂದವಳಲ್ಲ ನಾನು. ನಿನ್ನ ಹೃದಯ ಶ್ರೀಮಂತಿಕೆ ಏನೋ ಅದು ನನಗೆ ಬೇಕಾಗಿದೆ. ನಮ್ಮ ಮೇಲೆ ಕನಿಕರವುಳ್ಳವಳಾಗಿ ಅನುಗ್ರಹಿಸುವುದಕ್ಕೆ ನೀನು ಬರಬೇಕೆಂದು ಕೇಳಿಕೊಂಡರೆ ನೀನು ಮಾತ್ರ ನೀನು ಹೋಗು. ನಾನು ತಮ್ಮ ಹೇಳ್ತೇನೆ ಒಮ್ಮೆ ಹೋಗು ಅಂತ. ನೀನು ನಂಜಿನ ಮಾತು ಹೇಳಬೇಡ. ಯಾರು ನನ್ನ ಜೊತೆಯಲ್ಲೇ ಬಾ. ನಂಜು ಪೂಜೆ ನಿನ್ನಿಂದಲೇ ಮಾಡಿಸಬೇಕು ಅಂತ ಆಸೆ ಉಳ್ಳವಳು ನಾನು. ನಾನು ಇರುವ ಊರಲ್ಲಿ ನಂಜಿ ಇಲ್ಲ, ನಿನ್ಗೆ ಗೊತ್ತುಂಟು. ನಿನಗೆ ಈ ನಂಜು ಅಂದ್ರೆ ಎಂತದ್ದು? ಊರಲ್ಲಿಲ್ಲ, ಎಲ್ಲ ಇರುವುದು ನಿನ್ನಲ್ಲಿಯೇ. ಯಾಕೆ ಹೇಗೆ? ಇಲ್ಲವಾದ್ರೆ ನಾವು ಪೂಜೆ ಮಾಡಿಸುವ ಹೊತ್ತಿಗೆ ಬರುವುದಿಲ್ಲ. ನೀನು ಹಾಗೆ ಹೀಗೆ ಏನಕ್ಕಾಗಿದೆಲ್ಲ? ಏ ಬೆಪ್ಪಿ, ಅದಕ್ಕೆ ನಂಜು ಅಂತ ಹೆಸರಲ್ಲ. ತಪ್ಪಿ ಮಾತಾಡಬೇಡ. ಈಗ ಹೇಳುದು ಕೇಳು. ಏನು ಹೆಂಗಸರ ಹೊಟ್ಟೆಯಲ್ಲಿ ನಂಜು ಬೇಕು? ನನಗೆ 100 ಮಕ್ಕಳಾದ ಹೇಗೆ? ಯಾವ ಹೆಂಗಸರ ಹೊಟ್ಟೆಯಲ್ಲಿ ಹೆಚ್ಚು ನಂಜು ಉಂಟು ಅವರಿಗೆ ಹೆಚ್ಚು ಮಕ್ಕಳಾಗ್ತಾನೆ. ನಂಜಿರಲಿ ಇಲ್ಲದವರಿಗೆ ಮಕ್ಕಳೇ ಆಗುದಿಲ್ಲ ಅಂತ ತಿಳಿದವರು ಹೇಳಿದ್ದಾರೆ. ನಿನ್ನಲ್ಲಿದ್ದ ನಂಜು ಕಡಿಮೆ ಅಂತ ಇಟ್ಟುಕೊಳ್ಳುವ. ನಾಲ್ಕೈದು ಉಂಟು, ಅಲ್ಲ 2-3 ಅಷ್ಟು ಆಯ್ತು ಉಂಟು. ನನಗೆ ನೋಡು, 100 ಮಕ್ಕಳು ಅಂದ್ರ ನಂಜು ಬೇಕು ಹೆಂಗಸರ ಹೊಟ್ಟೆಯಲ್ಲಿ. ಯಾಕೆ? ಸಂತಾನ ಪಡಲಿಕ್ಕೆ, ಮತ್ತೊಬ್ಬರಿಗೆ ಉಪದ್ರವ ಕೊಡ್ಲಿಕ್ಕಲ್ಲ. ಅದ್ ನನಗೆ ಅಂತ ನಂಜು ನನ್ನ ಹೊಟ್ಟೆಯಲ್ಲಿ ಇಲ್ಲ. ನಾನು ನಂಜು ಮಾತಾಡೋಳಲ್ಲ, ತಿಳಿತಾ? ಆದ್ದರಿಂದ ನಂಜು ನಿನ್ನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಈಗ ನೀನು ಬರ್ತೀಯೋ ಹೇಗೆ? ಬರತ್ಕಾರ ಮಾಡಿ. ಕರೆಯ ಬಂದಾಳೋ ಎಲ್ಲ, ಕರೆಯ ಬಂದಾಳೋ ಎಲ್ಲ ಎಲ್ಲ ಜಯ ಬಂದಾಳೋ ನೀನು. ಕರೆಯುತ್ತಾಳೆ ಮರ್ಯಾದೆಯ ನುಡುಗಿಕೊಂಡು ತಗಲೇ ಉಂಟೀ ಹೊತ್ತು ಸುಮ್ಮನೆ ಹೋಗು ನಿವಾಳಿ ಸತ್ತ ಹಾಗೆ ನಡೆಯ ಮನೆಗೆ ಅತ್ತಲೆ ಕುಂತೀ ಮನೆಗೆ ಬಂದವಳು ಅಂತ ನಾನು ನಿಧಾನವಾಗಿ ಮಾತಾಡಿದೆ. ನಿನ್ನ ಹಣೆ ಬರ ಏನು ಅಂತ ಗೊತ್ತುಂಟು. ನಿನ್ನ ಈ ಉಪಚಾರದ ಮಾತಿಗೆ, ಡಾಂಬಿಕದ ಮಾತಿಗೆ, ಮುಖಸ್ತುತಿಗೆಲ್ಲ ಮರಳಾಗುವಂತ ಹೆಡ್ಡಾಳಲ್ಲ ನಾನು. ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ. ಆದ್ರಿಂದ ಉಪಚಾರಕ್ಕೆ ನೀನು ಕಾಲು ಹಿಡಿದು ಅಮ್ಮದ ಕೈ ಅಂತ ಹೇಳಿದ್ರೆ ನಾನು ಬಂದ್ಬಿಡ್ತೇನೋ? ನಾನು ನಿನ್ನ ಹಾಗೆ ಬಡವಳಲ್ಲ, ದರಿದ್ರಳಲ್ಲ. ನಾನು ಮಹಾರಾಣಿ, ಹಸ್ತಿನಾವತಿಯ ಮಹಾರಾಜ್ನಿ, 100 ಮಕ್ಕಳು ತಾಯಿದ್ರು, ರಾಷ್ಟ್ರ ಭೂಪತಿಗಳ ಹೆಂಡತಿ. ನೀನೆಲ್ಲಿ ಹಣೆ ಬರ ಕೆಟ್ಟ ಅವಳು. ಆದ್ದರಿಂದ ನಿನ್ನ ಮನೆಗೆ, ನಿನ್ನ ಪೂಜೆಗೆ ಮರ್ಯಾದೆ ಹೇಳ್ತೇನೆ ನಿನಗೆ. ಮರ್ಯಾದೆ ಬೇಕಾ? ಇನ್ನು ಮಾತಾಡದೆ ನನ್ನ ಮನೆ ಬಿಟ್ಟು ಹೋಗು. ಇಲ್ಲ ಮತ್ತೆ ಮುಂದಿನ ನಿನ್ನಿಂದ ನನಗೆ ಮರ್ಯಾದೆ ಬೇಕೆಂದೇನೂ ಇಲ್ಲ. ಅದಕ್ಕಾಗಿ ನಾನು ಬಂದವಳು ಅಲ್ಲ. ಮತ್ತೆ ಸರಿಯಾಗಿಂತ ಮಾತು ಗರ್ವದಿಂದ ದೂರಿಗೆ ಗುರಿಯಾಗಬೇಡ. ಕಾಣಕ್ಕ ಹಿರಿಯ ಗಾಂಧಾರಿ ಸತ್ತವರು ಬರುವರೇನೆ ನಿನ್ನ ಕರೆಯುವುದಕ್ಕೆ ಬಂದೆ. ಪಿಠಮರುಳಂದೋಡೆ ಗಾಂಧಾರಿ ಯಾರು ಸತ್ತು ಹೋಗ್ತಾರೋ ಅವರು ಜೀವಂತವಾಗಿ ಮರಳಿ ಬಂದು ಕರೆಯುವುದಕ್ಕಿಲ್ಲ. ನಿನಗೊಂದು ಮಾತು ಗೊತ್ತುಂಟ? ನಾನು ಬದುಕಿದ್ದುದರಿಂದಲೇ ಬಂದದು. ಲೋಕದಲ್ಲಿ ಕಡು ದರಿದ್ರರು ಯಾರೋ ಅವರು ಯಾವಾಗಲೂ ಜೀವದ ಹೆಣಗಳು. ತಿಳಿಯುತ್ತಲ್ಲ, ಅವರು ಜೀವದ ಹೆಣಗಳು. ಲೋಕದಲ್ಲಿ ಮನುಷ್ಯ ಸಾಯುವುದು ಪ್ರತಿಯೊಬ್ಬರು ಒಂದೇ ಸಾರಿ. ಈ ದರಿದ್ರರು ಬಡವರು ದಿನಕ್ಕೆ 10 ಬಾರಿ 100 ಬಾರಿ ಸಾಯ್ತಾರೆ ಅಂತ ತಿಳಿದವರು ಹೇಳ್ತಾರೆ. ಆದ್ದರಿಂದ ನಿತ್ಯ ದರಿದ್ರರು ಸಾಯ್ದ ನಿನ್ನ ಹೆಣ ನಿನ್ನದು. ನಿತ್ಯ ದರಿದ್ರರು ಯಾರು ಗೊತ್ತ? ಯಾರು? ಹೃದಯಹೀನರು, ಹೃದಯ ಶ್ರೀಮಂತಿಕೆ ಇಲ್ಲದವರು. ಹೌದು, ನಿನ್ನಲ್ಲಿ ಉಳಿದ ಸಂಪತ್ತು ಬೇಕಾದಷ್ಟುಂಟು. ಹೃದಯವೇ ಇಲ್ಲದವಳು ನೀನು, ಶಿಕ್ಕ ಹೃದಯ. ಹೌದಾ? ನಿನ್ನಂತವಳು ಇಂತಹ ಮಾತುಗಳನ್ನಾಡಿದರೆ ಸತ್ತವರು ಮತ್ತೆ ಬದುಕಿ ಬರುವುದಿಲ್ಲ. ಸತ್ತವರು ಬರುವುದಿಲ್ಲ. ನಿನ್ನನ್ನು ಗೌರವವಾಗಿ ಕರೆಯುವುದಕ್ಕೆ ಬಂದರೆ ನಿನ್ನಿಂದಲೇ ನಮ್ಮಲ್ಲಿ ಪೂಜೆ ನಡೆಯಲಿ ಎಂದು ನಾನು ಭಿನ್ನಯಿಸಿಕೊಂಡರೆ ಆಗುದಿಲ್ಲ. ನೀನು ವಕ್ರವಾಗಿ ಏನೋ ಮಾತುಗಳನ್ನಾಡುತ್ತಿದ್ದೆ. ಹೀಗೆ ಮಾತನಾಡಿದೆ ಎಂದಾದರೆ ಪರಿಣಾಮ ಏನಾದೀತು ಗೊತ್ತು? ಏನು?
ಗೌರವವಾಗಿ ಬದುಕುವುದಕ್ಕೆ ನೀನು ಇದ್ದವಳಲ್ಲ ಅಂತ. ನಿನ್ನ ಕೊರಳಿಗೆ ಕೈಯಾಗಿ ದಬ್ಬಿ ಏನು ಗೊತ್ತುಂಟ? ಹೆಚ್ಚು ಮಾತಾಡಿದ್ರು ಏನು ಏನು ಬಹಳ ಮರ್ಯಾದೆ ಅವಳು ನೀನು ಹೋದ ಮೇಲೆ ಸತ್ಯ ನೀನು ಗಂಡ ಹೋದ ಮೇಲೆ ಸತ್ಯ ರೆಂಡು ಜನರವಾಡುವುದು ಭೂಮಂಡಲದೊಳೆಲ್ಲ ನೀತಿ ಕಂಡೆಯ ಕುಂತಿ ಒಬ್ಬೊಬ್ಬರನೆ ಕರೆದು ಹಲವು ಮಕ್ಕಳನ್ನೇ ಪಡೆದೆ ಇಲೆಗೆ ಇಂದ್ರ ನಾನೇ ತರಿದ ದುಲಿಯ ಕುಂತಿ ಮಾತಾಡ್ತಾಳೆ. ಹೆಂಗುಸರಿಗೆ ಇರುವುದೊಂದು ಮರ್ಯಾದೆ, ದೇವರು ಕೊಟ್ಟರು ಎರಡೇ ಸಂಪತ್ತು ಸ್ತ್ರೀಯರಿಗೆ, ಜೊತೆಗೆ ಮಾನ ಮಾನ ಮತ್ತೊಂದು ಪ್ರಾಣ. ಮಾನ ಮರ್ಯಾದೆ ಒಂದೆಂದು ಮಾನ ಪ್ರಾಣ. ಸಂದರ್ಭ ಬಂದರೆ ಪ್ರಾಣವನ್ನಾದರೂ ಹೆಂಗಸು ಕಳೆದುಕೊಳ್ಳಬಹುದು, ಮಾನವನ್ನು ಕಳೆದುಕೊಳ್ಳಬಾರದು. ಉಳಿದು ನಿನಗೆ ಮಾನ ಉಂಟ, ನಿನಗೆ ಮರ್ಯಾದೆ ಉಂಟ, ನಿನಗೆ ನೀ ಅದಕ್ಕೆ ಹೇಳಿದ್ದು ಜೀವದ ಹೆಣ ನೀನು ಅಂತ. ನೀನು ಹೇಳುವಂತ ಅಳತೆ ಅಲ್ಲ ನನ್ನ ಮರ್ಯಾದೆ ಬಿಟ್ಟ ಹೆಂಗದು ಜೀವದ ಹೆಣ. ಏನಾಗಿದೆ ನಿನ್ನ ಚರಿತ್ರೆ ಲೋಕಕ್ಕೆ ಗೊತ್ತುಂಟು. ನಿನ್ನ ಗಂಡ ಪಾಂಡಿ ಚಕ್ರವರ್ತಿ ಎಲ್ಲೋ ಕಾಡಿನಲ್ಲಿ ಸತೋದ. ಹೌದು ಹೌದಾ? ನೀನು ಗಂಡನ್ನು ಕೂಡಿ ಸಂತಾನ ಪಡೆದದ್ದ? ಅಲ್ಲ ಅಲ್ಲ ಅಲ್ಲ. ಗಂಡನ್ನು ಕೂಡಿದ್ರೆ ಹೆಂಡತಿಯ ಮೈ ಮುಟ್ಟಿದ್ರೆ ಸತ್ತು ಹೋಗುವಂತ ಅವನಿಗೆ ಶಾಪಂತೆ. ಆದ್ರೆ ನಿಮ್ಮ ಮೈ ಮುಟ್ಟಲಿಲ್ಲ, ನೀನು ಸಂತಾನ ಪಡೆದೆ. ಗಂಡ ಇಲ್ಲದೆ ಸಂತಾನ ಹೇಗಾಯ್ತು? ಹೇಗಾಯ್ತು? ಒಂದಲ್ಲ ಎರಡಲ್ಲ ಮೂರು ಮತ್ತೆ ಐದು ಎರಡ ಉಳಿದ ಅಂತ ಕರ್ಮ. ಧರ್ಮ ರಾಯ ಭೀಮ ಅರ್ಜುನ. ಓಹೋ, ಧರ್ಮರಾಯನ ಅಪ್ಪ ಯಾರು? ಯಮ ಧರ್ಮರಾಯ ಅಲ್ವಾ? ಯಮನನ್ನು ಬರೆಸಿದೆ, ಧರ್ಮರಾಯನ ಪಡೆದೆ. ಮತ್ತೊಂದು ಬೇಕು ಅಂತ ಆಯ್ತು. ವಾಯುದೇವನನ್ನು ಬರೆಸಿದೆ, ಭೀಮನನ್ನು ಪಡೆದೆ. ಟೊಣ್ಣಪ್ಪ ತಿಂದು ಸಾಲ ಸಾಲಿಗೆ ಹುಟ್ಟಿದವನು ಆಯ್ತು, ಅವನನ್ನು ಪಡೆದೆ. ಇನ್ನೊಬ್ಬ ಬೇಕು ಅಂತ ದೇವೇಂದ್ರನನ್ನು ಬರೆಸಿಕೊಂಡು ಅರ್ಜುನನ್ನು ಪಡೆದೆ. ಮೂರು ಮಂದಿ ಮಕ್ಕಳನ್ನು ಪಡೆದೆ. ಹೌದಾ? ಹೌದು. ಮೂರು ಮಂದಿ ಒಬ್ಬರಿಗೆ ಹುಟ್ಟಿದರೆ ಮರ್ಯಾದೆ ಇತ್ತು, ಗಂಡ ಸತ್ರು ಹೋಗ್ಲಿ ಹತ್ರ ಆಯ್ತು. ಇದಾಗಲ್ಲ ಮೂರು ಮಂದಿಗಳಿಗೆ ಮೂರು ಮಂದಿಗಳು ಅಪ್ಪಂದಿರು. ಇಲ್ಲಿ ಒಬ್ಬ ಅಪ್ಪ ಇದ್ದಾನೆ, ಕೈ ಹಿಡಿದವ. ಒಬ್ಬನಿಗೆ ಇಬ್ಬರು ಅಪ್ಪಂದಿರು ಇರ್ತಾರೆ ಲೋಕದಲ್ಲಿ. ಇಬ್ಬರು ಇದ್ದಾರೆ ಅಂದ್ರೆ ಅರ್ಥ ಏನು? ಅವನ ಮರ್ಯಾದೆ ಹೋಗುದಿಲ್ಲ, ಅವನ ಅವನ ಅಮ್ಮನ ಮರ್ಯಾದೆ ಹೋಯ್ತು ಅಂತ ಅರ್ಥ. ಈಗ ಅವನ ಹತ್ರ ನಾವು ಕೇಳಿದ್ರೆ ಇನ್ನ ಅಪ್ಪ ಯಾರು? ಅರ್ಜುನ್ ದೇವೇಂದ್ರ. ಮತ್ತೆ ಪಾಂಡು ಚಕ್ರವರ್ತಿ ಯಾರು? ಅವನ ಅಪ್ಪ. ಅಯ್ಯೋ, ಇದೆಲ್ಲ ಮಕ್ಕಳಿಗೆ ಮರ್ಯಾದೆ ತೆಗೆದು ಹೆತ್ತ ತಾಯಂದಿರು. ಮಾನ ಕಟ್ಟೋಳು, ಮರ್ಯಾದೆ ಕಟ್ಟೋಳು. ಅಂಗೈ ತೋರಿಸಿ ಅವಲಕ್ಷಣ ಹೇಳಿಸಿಕೊಳ್ಬೇಡ. ಏನೇ 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 ಬಹಳ ಮಾತಾಡ್ತಾರೆ. ಗಂಡ ಕುರುಡಲಾದ ಮೇಲೆ ಹೆಂಡತಿ ಸೊಕ್ಕೀರು ಬೇಡು. ಗಂಡ ಕುರುಡಲಾದ ಮೇಲೆ ಹೆಂಡತಿ ಸೊಕ್ಕೀರು ಬೇಡು. ತುಂಡು ಸೂರೆಯರಿಗೆ ಜೋಶ್ ಹೇಳಿಕೊಟ್ಟರು. ತುಂಡು ಸೂಳೆಯರಿಗೆ ಜೋಡು ಹೇಳಿ ತಿಂಡೆ ಗಾಂಧಾರಿ ಮೂರು ಮಂತ್ರದಿಂದಲವರು ಸೇರಿದ ರೈವರು ಸುತರು. ಕ್ರೂರ ಮಾತ ನಾನ ಬೇಡ ಧೀರೆ ಗಾಂಧಾರಿ. ನನ್ನನ್ನು ಕಂಡವರನ್ನು ಕರೆದು ಸುತರನ್ನು ಪಡೆದೇನು? ಮತ್ತೆ ಅದು ಕಂಡವರನ್ನು ಬೇಕಾದಂತೆ ಕರೆದು ಮಕ್ಕಳನ್ನು ಪಡೆಯುವುದಿದ್ದರೆ ನನಗೂ ನಿನಗಿಂತ ಹೆಚ್ಚು ಮಕ್ಕಳಾಗ್ತಿದ್ರು. ಏನು ಹೌದೇನೆ? ಏನೇ ಮಂತ್ರಾಭಿಮಾನಿ ದೇವತೆಗಳು ಇಂದ್ರಾದಿಗಳು ದೂರ್ವಾಸರ ಉಪದೇಶದಿಂದ ಯಾವುದು ನನಗೆ ಸಿದ್ಧಿಸಿತ್ತೋ ಅದರಂತೆ ಇಂದ್ರಾನುಗ್ರಹದಿಂದ ವಾಯುದೇವನ ಕೃಪೆಯಿಂದ ಯಮಧರ್ಮರಾಯನಿಂದ ಹಾಗೆ ಅಶ್ವಿನಿ ದೇವತೆಗಳ ಕೃಪೆಯಿಂದ ಮಾದ್ರಿದೇವಿ ಐದು ಮಕ್ಕಳನ್ನು ಪಡೆದಿದ್ದೇವೆ. ನೀನು ಹಾಗಲ್ಲ, ಗಂಡ ಕುರುಡ, ಹೆಂಡತಿ ಏನು ಮಾಡಿದರು ಗಂಡ ಕೇಳುವುದಕ್ಕಿಲ್ಲಲ್ಲ. ನೀನು ನೂರು ಮಕ್ಕಳನ್ನು ಪಡೆದಿದ್ದೀಯಲ್ಲ, ಎಲ್ಲಾದರೂ ಇಷ್ಟು ಮಕ್ಕಳಿದ್ದಾರೆ ನನಗೆ, ಒಬ್ಬನು ಸರಿಯಾಗಿದ್ದಾನೋ ಆಲೋಚನೆ ಮಾಡಿ. ಎಲ್ಲರೂ ಸರಿಯಾಗಿದ್ದಾರೆ. ನಿನಗೆ ವೇದವ್ಯಾಸರು ಅನುಗ್ರಹವನ್ನು ಮಾಡಿದರಂತೆ. ಈ ಪಿಂಡವನ್ನುಂಡು ಹಸ್ತಿನಾವತಿಯ ಉತ್ತರಾಧಿಕಾರಿಯನ್ನು ಪಡೆಯಲಿ. ಗರ್ಭಿಣಿಯಾದ ನಿನಗೆ
ಕಾಡಿನಲ್ಲಿ ನಾನು ಹೆತ್ತಿದ್ದೇನೆ ಅಂತ ಹೇಳಿದ ಕೂಡಲೇ ಪ್ರಸವ ವೇದನೆ ಆರಂಭ ಆಯಿತು. ಹೊಟ್ಟೆಯನ್ನು ಪಡ್ಕೊಂಡೆ, ನಂಜಿನ ಮುದ್ದೆ ಅಲ್ಲ, ಅದು ನಂಜಿನಲ್ಲಿ ಅಲ್ಲ, ಅದು ನೀನು ಕಾಡಿನಲ್ಲಿ ಇದ್ದೆ, ನಾನು ಊರಲ್ಲಿದ್ದೆ, ನೀನು ಹೊಟ್ಟೆಯನ್ನು ಪಡ್ಕೊಂಡೆ. ಅಲ್ಲ, ನಾನು ಸೂತಿ ಕೇಳಿದೆ ನೀನು ಗರ್ಭಿಣಿ ಆಗಿದ್ದೀಯ ಅಂತ. ನಿನಗಿಂತ ಮೊದಲು ನಾನು ಬಸರಿಯಾದ್ದು, ಮೊದಲು ಎತ್ತದ್ದು ನೀನು, ಇದೆಂತ ಕಥೆದ್ದು? ಮೊದಲು ಗರ್ಭ ಪಡ್ಕೊಂಡೆ, ಇವಳು ಕಾಡಿನಲ್ಲಿ ಎದ್ದು ಬಿಟ್ಲಲ್ಲ, ಅದ್ರಕ್ಕೆ ಇದು ಸರಿಯಾದ ಗರ್ಭ ಹೌದಾ ಅಲ್ವಾ ಅಂತ ಹಿಚ್ಚಿಗೆ ಬಿಟ್ಟೆ. ಹೌದಪ್ಪ, ನಿನಗೆ ಪಿಂಡದಿಂದ ಹೊಟ್ಟೆ ಬಂದದು, ನಿನಗೆ ದೇವತೆಗಳ ಅನುಗ್ರಹದಿಂದ ಹೊಟ್ಟೆ ಬಂದದು. ಅನುಗ್ರಹ ನನ್ನಲ್ಲಿ ಮಾತನಾಡ ನಿಲ್ಲು, ನಿನ್ನಲ್ಲಿ ಮಾತಾಡದೇನು ಅಲ್ಲ, ಬಿದ್ದದ್ದು ಒಂದಾಗಿ ಉಳಿಲಿಲ್ಲ, ನೂರು ಚೂರಾಯ್ತು. ಅದು ಸೌಭಾಗ್ಯ. ಸೌಭಾಗ್ಯ ಅಲ್ಲ, ನಿನ್ನ ಹಣೆ ಬರಹ, ನಿನ್ನ ದೌರ್ಭಾಗ್ಯ. ಇಲ್ಲವಾದರೆ ಆ ಮಕ್ಕಳು ನಿನ್ನ ಮಕ್ಕಳಾಗಿಯೇ ಉಳಿಯುತ್ತಿದ್ರು. ನಿನ್ನಲ್ಲಿ ಒಂದು ಪ್ರಶ್ನೆ ಹೇಳ್ತೇನೆ. ಏನು? ನಾನು ಕೇಳಿದ ಹಾಗೆ ನಿನಗೆಂತ ದೂರ್ವಾಸರು ಮಂತ್ರೋಪದೇಶ ಮಾಡಿದ? ಹೌದು. ಎಷ್ಟು? ನನಗೆ ಬೇಕಾದಷ್ಟು. ನಿನ್ನ ಗುಟ್ಟೆಲ್ಲ ಬೇಡ ನನ್ನಲ್ಲಿ. ಏನೇ ನಿನ್ನ ಹಣೆ ಬರಹ? ನಿಲ್ಲು ನಿಲ್ಲು, ನಿನ್ನ ಬುದ್ಧಿವಂತಿಕೆ ಅಂತ ಬೇಡ. ನೀನು ಎಂತದ್ದು ಐದು ಮಂತ್ರಗಳು ಮಾಡಿದ್ರೆ ಉಪದೇಶ ಅಲ್ವಾ? ಅಲ್ಲಿ ಮೂರು ಮಂತ್ರಗಳಿಂದ ಮೂರು ಮಂದಿಯನ್ನು ಪಡೆದೆ. ಧರ್ಮರಾಯ ಭೀಮಾರ್ಜುನ, ಮತ್ತೊಂದು ಅವಳು ತಂಗಿ ಮಾದ್ರಿಗೆ, ಈಗ ತಿಂದು ಸಾಯಿ ಅಂತ ಕೊಟ್ಟಿ, ಇಬ್ಬರನ್ನು ಪಡೆದ್ರಂತೆ. ಮೂರು ನಾಲ್ಕಾಯ್ತು, ಮತ್ತೊಂದು ಈಗ ಉಂಟ? ಇಲ್ಲದಿದ್ರೆ ಅಲ್ಲ, ಇಲ್ಲೂ ಆಯ್ತು. ನಿನಗೆ ಬೇಕಾ? ಕೊಟ್ಟೆ, ಇದ್ರೆ ಕೊಡು. ನಿನಗೆ ಏನಾದ್ರೂ ಅಂತಹ ಒಳ್ಳೆಯ ಸಂತಾನ ಆಗಬೇಕು ಅಂತ ಆಸೆ ಉಂಟ? ನಿನ್ನ ಮಂತ್ರ ಬಿಂಡ ಅಲ್ಲವಂತೆ. ನನ್ನಲ್ಲಿ ಬಹಳ ಮಾತನಾಡ್ತೀಯಲ್ಲ. ಮಾತಾಡದೆ ಕುರುಡ ಆದ್ರೆ ಕಂಡರ ಜೊತೆಯಲ್ಲಿ ಹೋಗಬಹುದು ಅಂತ ಆಶೆ ಮಾಡುವವಳು ನೀನು. ಆಲೋಚನೆ ಮಾಡಬೇಕು, ಕುರುಡನಾದ ನನ್ನ ಗಂಡನಿಗೆ ನೂರು ಮಕ್ಕಳು ಆಗುವಾಗ ನಿನ್ನ ಅಲ್ಲ, ಅದೆಲ್ಲ ನಾನು ಹೇಳು. ಒಂದೇ ನೂರಾದ್ದು ಅಂತ ಹೇಳುವುದಕ್ಕೆ ನಿನಗೆ ನಾಲಿಗೆ ಬರುದು? ಅದೆಂತ ಸೌಭಾಗ್ಯ. ಯಾರಿಗಾದೀತು? ನನ್ನ ಮಕ್ಕಳು. ನನ್ನ ಗಂಡ ಕೂಡಬೇಕು ಅಂತಿಲ್ಲ, ಕೈಯಿಂದ ಮುಟ್ಟಿದ್ರೆ ಸಾಕು. ನಿನ್ನ ಗುಟ್ಟು ಗೊತ್ತಿಲ್ಲದೆ ಏನಿಲ್ಲ ನನಗೆ. ಮಾತಾಡ ಏನೋ, ವೇದವ್ಯಾಸರು ಭೀಷ್ಮಾಚಾರ್ಯರು ಸೇರಿ ರಕ್ಷೆ ಮಾಡಿ ಆ ಜಾರಿ ಬಿದ್ದ ಹೊಲಸನ್ನು ಉಳಿಸಿಕೊಂಡ್ರು. ಇಲ್ಲವಾದ್ರೆ ಮಕ್ಕಳಂತೇನಿ ಬಾಡ ಮಾತಾಡ್ತೀಯಲ್ಲ. ಸುಮ್ಮನೆ ಮಾತಾಡ್ಬೇಡಿದ್ರು. ನಿನಗೆ ಏನಾಗಿದೆ? ನೀನು ಏನು ಮಾತನಾಡಿದ್ರು? ನೀನು ಹೇಗೆ ವ್ಯವಹರಿಸಿದ್ರು? ಗಂಡ ಕುರುಡ ನೋಡಿ, ಗೊತ್ತೇ ಆಗುವುದಿಲ್ಲ. ಆದ ಕಾರಣ ಅದು ಇಲ್ಲಲ್ಲ. ಗಂಡ ಕುರುಡನಾದರೆ ಹೆಂಡತಿ ದಿಂಡೆಯಾಗುವುದು ತಪ್ಪೇನೂ ಅಲ್ಲ. ಬಹಳ ದೊಡ್ಡ ಪ್ರಶ್ನೆಗೆ ನೀನು ಮರ್ಯಾದೆಯಿಂದ ಹೇಳಿಕೆ ಕೊಡ್ಲಿಕ್ಕೆ ದಿಂಡೆ ಮಾತನಾಡಿದರೆ ನಿನ್ನ ಗುತ್ತಿ ಎಲ್ಲ ಹೇಳ್ತೇನೆ. ನಳಿನ ನೇತ್ರ ನಾನೇ ನಿನಗೆ, ಮನೆಯ ಮಾತ ಬೇಡ ನಿನಗೆ. ಬಳಿಕ ಹೀಗೆ ಅಲ್ಲಿಂದ ಹೊರಟಳು ಕುಂತಿ. ನಲಿನ ನೇತ್ರ ನಾನೇ ನಿನಗೆ, ಮನೆಯ ಬೇಡ ಈ ಮಾತಿಗೆ. ಬಳಿಕ ಹೀಗೆಂದು ಅಲ್ಲಿಂದ ಹೊರಟಳು ಕುಂತಿ. ನೀನು ಬರ್ತೀಯ ಇಲ್ವ? ನೀನು ಹೋಗ್ತೀಯ ಇಲ್ವಾ? ಅಲ್ಲಿ ಬಂದು ಪೂಜೆ ಮಾಡಿ ಪ್ರಸಾದ ತೆಗೆದುಕೊಂಡು ತೀರ್ಥ ಪ್ರಸಾದ ಸಮೇತ ಹಿಂದೆ ಬಾ. ನಿನ್ನ ಪೂಜೆ ಹಾಳಾಗಿ ಹೋಯ್ತು. ನೀನು ಹೋಗದಿದ್ರೆ ಕೊರಳಿಗೆ ಕೈ ಹಾಕಿ ಸಾಬುತ್ತಾನೆ ಈಗ. ಏ ದಿತ್ತೆ, ಹೇಳಿಕೆ ಕೊಡ್ಲಿಕ್ಕೆ ಬಂದ ಮರ್ಯಾದೆ ಕಟ್ಟವಳು. ಏ ದಿಂಡೆ, ಏನು ಬಂಡೆ, ಅದಕ್ಕಿಂತ ಚಾಚದ ಹೇಳು. ಏನು ಮಾಡುವುದೇ ಹೇಳು. ಏನು? ನಿನ್ನನ್ನು ಗೌರವದಿಂದ ಭಕ್ತಿಯಿಂದ ಕರೆದೊಯ್ಯುವುದಕ್ಕೆ ಬಂದರೆ ನನ್ನನ್ನು ನಾನಾ ವಿಧವಾಗಿ ತಿರಸ್ಕರಿಸುವುದು ಮಾತ್ರ. ನೀನು ಭಕ್ತಿ ಪ್ರೀತಿಯಿಂದ ಬಂದದ್ದಲ್ಲ, ನನ್ನನ್ನು ಮರ್ಯಾದೆ ತೆಗಲಿಕ್ಕೆ ಬಂದದ್ದು. ನೀನು ನೀನು ನಾನು ಮಾಡುವ ಗದ್ದೆ ಗೌರಿ ವೃತ್ತಕ್ಕೆ ಬಂದಿದ್ಯೋ, ಮತ್ತೆ ನಿನ್ನ ಮನೆಗೆ ನಾನು ಯಾಕೆ ಬರ್ತೇನೆ? ನೀನು ನನಗೆ ಹೇಳಲಿಲ್ಲ ಯಾಕೆ? ಮರೆತು ಐತೆ. ಮರೆತು ಹೋದಲ್ಲ, ನನಗೆ ನೆನಪಿದ್ದೇ ನಾನು ಬಂದದ್ದು. ಸರಿ, ನಾನು ಬರಲಿಲ್ಲ, ನೀನು ಬಂದ. ಬರುದು ಬರುವುದಿಲ್ಲ, ಬರುವುದಿಲ್ಲ. ನೀನು ಬಾರದೇ ಇದ್ರೆ ಹಾಳಾಗಿ ಹೋಗಿ ಯಾರಿಗೆ? ನೀನು ನಿನ್ನ ಮಕ್ಕಳು ಅಂತೂ ಒಳ್ಳೆಯದಾಗುವ ಲಕ್ಷಣ ಇಲ್ಲ. ಸುಮ್ಮನೆ ಹೇಳಿದ್ದಲ್ಲ, ಗಾಂಧಾರಿ ದೇವಿಗೆ ನೂರೊಂದು ಮಕ್ಕಳು, ಒಂದಕ್ಕೂ ಸರಿ ಬುದ್ಧಿ ಇಲ್ಲ. ನಾನು ಆರಂಭದಿಂದಲೇ ಇಂಥವ್ರ ಆಗದವ್ರು ಹೇಳಿದ್ದು ಗೊತ್ತಾಯ್ತಲ್ಲ ಇವರಿಗೆ. ಇವರು ಆಟದವರಲ್ಲ, ಬಯಲಾಟದವರು. ಹೌದು, ಮತ್ತೆ ಸುಮ್ಮನೆ ಇದ್ದವರಿಗೆಲ್ಲ ಹೇಳ್ಬೇಡ. ನಮಸ್ಕಾರ, ಬರ್ತೇನೆ. ನೆನ್ನೆ ನಮಸ್ಕಾರ ಬರುವುದಿಲ್ಲ, ಹೋಗ್ತೇನೆ. ನಡಿಯಾಕೆ ಗಂಧಾರಿ ನಿಶ್ಚಲದ ವಾಕ್ಯವನ್ನು ಕೇಳಿ ಬಂದು ಭೀಷ್ಮಾಚಾರ್ಯ ದ್ರೋಣ ಗೆಲಗುತ್ತೆ.
ಇಂದ್ರನೈರಾವತವ ಪೂಜಿಸುವ ಬಗೆಗಾಗಿ ಮಂದಗಾಮಿನಿ ಬಂದಳು. ಅಕ್ಕನನ್ನು ಬರೆ ಹೇಳುವುದಕ್ಕೆ ಹೋದಂತಹ ನಾನು ಯಾವ ಮಾತುಗಳನ್ನು ಕೇಳಬೇಕಾಯಿತು ಇತ್ಯಾದಿಯಾಗಿ ಪೂಜ್ಯರಾದಂತಹ ಭೀಷ್ಮರಲ್ಲಿ ದ್ರೋಣಾಚಾರ್ಯರಲ್ಲಿ ದೇವರಲ್ಲಿ ಹೇಳಿಕೊಂಡಾಗ ಅದಕ್ಕಾಗಿ ನೀನು ಯೋಚಿಸಬೇಕಾದ್ದಿಲ್ಲ. ಸ್ವರ್ಗದಿಂದ ಬಂದ ದಿವ್ಯ ವಸ್ತುಗಳನ್ನು ಐರಾವತಾದಿಗಳನ್ನು ಪೂಜಿಸುವುದಕ್ಕೆ ಸಿದ್ಧರಾಗು. ಯಾವುದು ವ್ರತದ ಪದ್ಧತಿಯೋ ಅದನ್ನು ಕ್ರಮಪ್ರಾಪ್ತವಾಗಿ ನಡೆಸಬೇಕಾದಂತಹ ಹೊಣೆ ನಮಗಿದೆ ಎಂದು ಹೇಳಿದ್ದರಿಂದ ಧರ್ಮರಾಯನನ್ನು ಮುಂದಿಟ್ಟುಕೊಂಡು ಈ ಕರ್ಮವನ್ನು ನಡೆಸುವುದಕ್ಕೆ ನಾನೀಗ ಸಿದ್ಧರಾಗಿದ್ದೇನೆ. ಧರ್ಮರಾಯ ವ್ರತಸ್ಥನಾಗಿದ್ದಾನೆ. ಆದ ಕಾರಣ ಧರ್ಮರಾಯನ ಜೊತೆಯಾಗಿ ಇದನ್ನು ಪೂರೈಸೋಣ. ಹಾಗೆ ಶ್ರೀಕೃಷ್ಣನೂ ಅನುಗ್ರಹ ಮಾಡ್ತಾನೆ. ಅಮ್ಮ ಉತ್ಸಾಹದಿಂದಲೇ ಹೇಳ್ತಾನೆ ಅರ್ಜುನ, ನೋಡಿದೀಯ ನಮ್ಮ ನೀನು ಅಂತ. ಬೇಕಾದಂತಹ ಸಕಲ ಸುವಸ್ತುಗಳನ್ನು ನೀನು ಆರಾಧಿಸುವ ಮೂಲಕವಾಗಿ ಸತ್ಪರವನ್ನು ಹೊಂದುವುದರೆಂದರೆ ಕೃಷ್ಣಸ್ವಾಮಿಯ ಪೂರ್ಣಾನುಗ್ರಹದಿಂದ ಗಜನಹಂಪಿಯು ಸಂಪನ್ನಗೊಂಡಿತ್ತು ಎನ್ನುವಲ್ಲಿ ನಮಗೂ ತುಂಬಾ ಸಂತೋಷವೇ ಇದೆ. ಅಂತೂ ಐರಾವತ ಹೀಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಐರಾವತ ಎನ್ನುವುದು ಬಹಳ ದೀರ್ಘವಾಗಿಯೇ ಇದೆಯಲ್ಲ, ಬಹಳ ಸುಸಂಪನ್ನಗೊಂಡಿತು ಎನ್ನುವಲ್ಲಿಗೆ ನಿನ್ನ ಮಕ್ಕಳಾದಂತಹ ನಾವು ಕೈಗೊಂಡಂತಹ ಅಥವಾ ನಿರ್ಧಾರ ಮಾಡಿದಂತಹ ಎಲ್ಲವೂ ಯಶಸ್ವಿಯಾಗಿ ಪರ್ಯವಸಾನ ಹೊಂದಿದವು. ಇಷ್ಟು ಮಂದಿಗಳಿಗೆ ಐರಾವತ ಏನು ಅಂತ ಗೊತ್ತಾಯ್ತು. ಐರಾವತ ಏನು ಅಂತ ಈಗ ಗೊತ್ತಾಯ್ತು ಅವರಿಗೆ. ಕೃಷ್ಣಸ್ವಾಮಿಯೇ ಒಳ್ಳಿತಾಯಿತು ಎನ್ನುವಂತೆ ಶುಭ ಸಂದೇಶವನ್ನು ಕಳುಹಿಸಿದ್ದಾನೆ. ಇನ್ನೀಗ ಲೋಕಕ್ಕೆ ಮಂಗಳಾಶಾಸನವನ್ನು ನೀನೇ ಹೇಳಬೇಕಮ್ಮ. ಮಂಗಳವಾಗ ಸಂಯುಕ್ತ ಯಕ್ಷವೃಂದ ನಾರಾಯಣಾಶ್ರಮ ಚಿತ್ರಾಪುರ ಇದರ ತೃತೀಯ ವರ್ಷದ ತಾಳಮದ್ದಳೆಯ ಅಂಗವಾಗಿ ಐರಾವತ ಪ್ರಸಂಗವು ಸುಸಂಪನ್ನಗೊಂಡಿದೆ. ಇದರಲ್ಲಿ ಸಹಕರಿಸಿದ ಸರ್ವ ಕಲಾವಿದರಿಗೂ ಹಿಮ್ಮೇಳದವರಿಗೂ ಎಲ್ಲರಿಗೂ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇನ್ನು ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲು ಗಜಮುಖದ ಬಗೆ ನಡ ಬಗೆ